ಸುವರ್ಣ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ದಿವ್ಯಾ ರಾಘವನ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ನೆಚ್ಚಿನ ಜ್ಯೋತಿರ್ಗಮಯ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಜ್ಯೋತಿಷಿಗಳಾದ ಅರುಳಾಳನ್ ಗುರುಜಿಯವರು ಇದ್ದಾರೆ. ಮೊದಲಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಯವರನ್ನ ಸ್ವಾಗತಿಸೋಣ. ಗುರುಜಿ, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ಶುಕ್ರವಾರ. ಇವತ್ತು ಯಾವ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು, ಯಾವ ಕೆಲಸಗಳನ್ನು ಮಾಡಬಾರದು, ಹಾಗೆಯೇ ಈ ವಾರದ ಭವಿಷ್ಯ ಹೇಗಿದೆ ಅನ್ನೋದನ್ನು ಗುರುಜಿಯವರನ್ನ ಕೇಳಿ ತಿಳ್ಕೊಳ್ಳೋಣ. ಗುರುಜಿ, ಇವತ್ತು 29ನೇ ತಾರೀಕು, 6ನೇ ತಿಂಗಳು, 2012ನೇ ಇಸವಿ, ಶುಕ್ರವಾರ. ಅಂದರೆ ನಂದನ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ದಶಮಿ, ಸ್ವಾತಿ ನಕ್ಷತ್ರ. ಆಷಾಢ ಮಾಸದಲ್ಲಿ ಕೆಲಸಗಳು ನಾವು ಮಾಡೋದಿಲ್ಲ ಅಂತ ಕೆಲವರು ಪದ್ಧತಿ ಮಾಡ್ಕೊಂಬಿಟ್ಟಿದ್ದಾರೆ. ಆದರೆ ಕೆಲವು ಸಮಯ ಬಹಳ ಮುಖ್ಯವಾದಂತಹ ತೀರ್ಮಾನ ತೊಗೋಬೇಕಾಗುತ್ತೆ, ವ್ಯಾಪಾರ ವ್ಯವಹಾರಕ್ಕೆ ಮಾತಾಡಬೇಕಾಗುತ್ತೆ, ಹೆಣ್ಣು ಮನೆಯವರು ಬರ್ತಾರಂತೆ, ಆಮೇಲೆ ಬೇಕಾದ್ರೆ ಮಾತಾಡ್ಕೊಳ್ಳೋಣ ಅಂತಂದರೆ ಖಂಡಿತ ಅದೆಲ್ಲ ತೀರ್ಮಾನ ಮಾಡ್ಕೋಬೋದು. ಸ್ಪೇಡ್ ವರ್ಕ್ ಅಂತ ಹೇಳಿದೆ, ಏನೆಲ್ಲ ತಯಾರಿಕೆ ಮಾಡ್ಕೋಬೋದು ಅದನ್ನು ಮಾಡ್ಕೋಬೋದು. ಮುಖ್ಯವಾದ ಕೆಲಸಗಳನ್ನು ಆಷಾಢದ ನಂತರ ಖಂಡಿತ ಮಾಡ್ಕೋಬೋದು. ಜೊತೆಗೆ ಇವತ್ತು ಸ್ವಾತಿ ನಕ್ಷತ್ರ, ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಅಭಿಷೇಕ ಆರಾಧನೆಗಳು ನಡೀತಾ ಇರುತ್ತೆ. ಶುಕ್ರವಾರ ದಿವಸ ಕೆಲವರು ದುಡ್ಡು ಕೊಡೋದಿಲ್ಲ, ಅದು ಪದ್ಧತಿ ಇಟ್ಕೊಂಡಿದ್ದಾರೆ. ಆದರೆ ಸಾಮಾನ್ಯವಾಗಿ ಒಂದು ಚಿನ್ನದ ಅಂಗಡಿಗೆ ಇವತ್ತು ಹೋಗಿ ಚಿನ್ನ ತೊಗೊಂಡ್ರೆ ದುಡ್ಡು ಕೊಟ್ಟಾನೆ ಚಿನ್ನ ತೊಗೋಬೇಕು ನೀವು. ಆದ್ದರಿಂದ ಹಿಂದಿನ ಕಾಲದಲ್ಲಿ ಏನಿತ್ತಪ್ಪ ಅಂದರೆ ದವಸ ಧಾನ್ಯಗಳು ಅಥವಾ ಒಡವೆ ವಸ್ತ್ರಗಳು ಅಥವಾ ಆಭರಣಗಳು, ಚಿನ್ನದ್ದು, ಬೆಳ್ಳಿದ್ದು, ಇದನ್ನೆಲ್ಲ ಶುಕ್ರವಾರ ದಿವಸ ಯಾರಿಗೂ ಕೊಡ್ತಾ ಇರಲಿಲ್ಲ. ಆದರೆ ನಂತರ ಏನಾಗೋಯಿತು, ದುಡ್ಡಿಗೆ, ನೋಟಿಗೆ, ಅಂದರೆ ಪೇಪರ್ ನೋಟಿಗೆ ಬೆಲೆ ಬಂದ ತಕ್ಷಣ ನಾವು ಶುಕ್ರವಾರ ದುಡ್ಡು ಕೊಡೋದಿಲ್ಲ ಅನ್ನೋದಾಯಿತು. ಆದರೆ ಒಂದು ವೇಳೆ ನೀವು ಶುಕ್ರವಾರ ದಿವಸ ಏನಾದ್ರು ಒಡವೆ ತೊಗೊಂಡ್ರೆ ಖಂಡಿತ ನಿಮ್ಮಲ್ಲಿರ್ತಕ್ಕಂತಹ ದುಡ್ಡಿಗಿಂತ ಬೆಲೆ ಬಾಳತಕ್ಕಂಥದ್ದು ಆ ಚಿನ್ನ, ಒಡವೆ. ಆದ್ದರಿಂದ ಶುಕ್ರವಾರ ಹೇಳಿದರೆ ಒಳ್ಳೆ ಒಡವೆ ಎಲ್ಲ ತೊಗೋಬೋದು ಅಂತ, ದುಡ್ಡು ಹೆಂಗೆ ಸರ್ ಕೊಡೋದು ಅಂತ ಕೆಲವರು ಯೋಚನೆ ಮಾಡೋದ್ಬೇಡಿ. ಆಭರಣಗಳು, ವಸ್ತ್ರಗಳು, ಮನೆಯಲ್ಲಿರ್ತಕ್ಕಂತಹ ಚಿನ್ನ ಬೆಳ್ಳಿ ಮುಂತಾದಗಳನ್ನು ಶುಕ್ರವಾರ ಕೊಡಬಾರ್ದು. ಹೊರತು ಬೇರೆ ಸರ್ಕಾರ ತೀರ್ಮಾನ ಮಾಡಿದಂತಹ ನಾಣ್ಯ ಅಥವಾ ದುಡ್ಡೇನಿದೆ ಅದನ್ನು ಕೊಟ್ಟು ಏನೇ ಒಳ್ಳೆ ಕೆಲಸ ಆದರೂ ಕೂಡ ಮಾಡಿಸ್ಕೋಬೋದು. ತುಲಾರಾಶಿಯವರಿಗೆ ಗುರುವಿನ ಪ್ರವೇಶ ಋಷಭರಾಶಿಗಾದಾಗ ಏನೆಲ್ಲ ಫಲಾಫಲಗಳಿರುತ್ತೆ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ ತುಲಾರಾಶಿಯ ವಿದ್ಯಾರ್ಥಿಗಳಿಗೆ ಇವತ್ತು ಹೇಗಿದೆ ಅನ್ನೋದನ್ನು ನೋಡೋಣ. ಕಳೆದ ವರ್ಷ ಬಹಳ ಸುಲಭವಾಗಿ ಎಲ್ಲ ಪಾಸ್ ಮಾಡಿಬಿಟ್ರಿ. ಸ್ವಲ್ಪ ಪ್ರಯತ್ನ ಇತ್ತು, ಅದ್ರ ಜೊತೆ ಕೊನೆಗೆ ಪ್ರಯತ್ನ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತಿತ್ತು, ಅದರಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬಂದು. ಆದರೆ ಈ ವರ್ಷ 8ನೇ ಮನೆಗೆ ಗುರು ಬರ್ತಾ ಇದ್ದಾರೆ. 8ನೇ ಮನೆಗೆ ಬಂದಾಗ ಏನಾಗುತ್ತೆ, ಬುದ್ಧಿವಂತಿಕೆ ಕಮ್ಮಿ ಆಗೋದಿಲ್ಲ, ಆದರೆ ಸೋಮಾರಿತನ ಹೆಚ್ಚಾಗ್ಬೋದು, ಕೋಪ ಹೆಚ್ಚಾಗ್ಬೋದು, ಮುಂದೂಡೋ ಬುದ್ಧಿ, ನಾಳೆ ಮಾಡ್ಕೋತೀನಿ, ನಾಳಿದ್ದು ಮಾಡ್ಕೋತೀನಿ ಅನ್ನೋ ಬುದ್ಧಿ ಹೆಚ್ಚಾಗ್ಬೋದು, ಅದನ್ನು ಸ್ವಲ್ಪ ತಡೆಗಟ್ಕೋಬೇಕು. ಸ್ವಲ್ಪ ಹೆಚ್ಚು ನಿದ್ದೆ ಬರುತ್ತೆ, ನಿದ್ದೆ ಬರೋದನ್ನು ತಡೆಗಟ್ಕೊಂಡು ಸ್ವಲ್ಪ ಬೆಳಗ್ಗೆ ಹೊತ್ತೆದ್ದು ಓದಬೇಕಾಗುತ್ತೆ. ಫ್ರಂಟ್ ಬೆಂಚಲ್ಲಿ ಕೂತ್ಕೊಳ್ಳಿ, ಬೇಕಾದ್ರೆ ಸ್ವಲ್ಪ ಪಾಠ ಅರ್ಥ ಆಗಿಲ್ಲ ಅಥವಾ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೆಲವರು ಫಸ್ಟು 2-3 ಬೆಂಚ್ಗಳಲ್ಲಿ ಕೂತ್ಕೊಳ್ಳಿ, ಸ್ವಲ್ಪ ಗಮನವಾಗಿ ಪಾಠ ಓದು. ನಿಮಗೆ ಬುದ್ಧಿವಂತಿಕೆ ಇದೆ, ನಾಲೆಡ್ಜ್ ಇದೆ, ಮೆಮರಿ ಪವರ್ ಕೂಡ ಇದೆ, ಒಂಚೂರು ಗಮನದಿಂದ ಕೇಳಿಸ್ಕೊಂಡ್ರೆ ಖಂಡಿತ ಎಲ್ಲವೂ ಕೂಡ ಬಹಳ ವಿಶೇಷವಾಗಿ ಆಗಿಬರುತ್ತೆ ಅಂತ ಕೂಡ ಹೇಳ್ತೀವಿ. ಸ್ಪೀಡಾಗಿ ಡ್ರೈವ್ ಮಾಡೋದು ಕೆಲವು ಹುಡುಗರಿಗಿರುತ್ತೆ. ಈ ತುಲಾರಾಶಿ ಕೆಲವು ಹುಡುಗರಿಗೆ ಬಹಳ ಸ್ಪೀಡಾಗಿ ಹೊಸ ಗಾಡಿ ಕೊಡಿಸಿರ್ತಾರೆ, ಸ್ಪೀಡಾಗಿ ಹೋಗೋದು, ಎಲ್ಲೋ ಬೀಳೋದು, ಹೇಳೋದು, ಪ್ರಾಣಕ್ಕೆ ಅಪಾಯ ಇಲ್ಲ ಅಂದರೂ ಕೂಡ ಸಣ್ಣಪುಟ್ಟ ಗಾಯಗಳು ಅಥವಾ ಒಂದು ವಾರ 15 ದಿವಸ ಕಾಲೇಜಿಗೆ ಹೋಗೋಕ್ಕಾಗದೆ ಆಗೋದು, ಇದೆಲ್ಲ ಬರುವ ಸಾಧ್ಯತೆ ಇರೋದರಿಂದ ಸ್ವಲ್ಪ ವಾಹನ ಓಡಿಸ್ತಕ್ಕಂತಹ ವಿದ್ಯಾರ್ಥಿಗಳು ಹೆಚ್ಚಿನ ಗಮನ ಇಟ್ಕೊಂಡು ಓಡಿಸೋದು ಉತ್ತಮ. ದುಡ್ಡು ಕಾಸು ಕೂಡ ಅಷ್ಟೇ, ಎಲ್ಲೋ ಸಾಲನೋ ಸೋಲನೋ ತೊಗೊಂಡು ಖರ್ಚು ಮಾಡಿಬಿಡೋಣ, ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅನ್ನೋದು ಬರುತ್ತೆ. ಅಂತಹ ಅವಕಾಶಗಳು ಕೂಡ ಹೆಚ್ಚಾಗಿ ತೊಗೊಳ್ಳೋದು ಬೇಡಿ. ಬಹಳ ಹೊತ್ತು ಕಾಫಿ ಕುಡ್ಕೊಂಡು ಎಲ್ಲೋ ಕೂತಿರೋದು ಅಥವಾ ಟಿ ವಿ ಮುಂದೆ ಕೂತಿರೋದು ಅಥವಾ ಯಾವುದೋ ಬೇಡದಿರೋ ವಿಚಾರ ಮಾತ್ರ, ಇದೆಲ್ಲ ಅವಕಾಶ ಬರುತ್ತೆ, ಸ್ನೇಹಿತರು ಸಿಗ್ತಾರೆ. ಆದರೆ ನಿಮ್ಮ ಲಿಮಿಟ್ ತಿಳ್ಕೊಂಡು ಈ ವರ್ಷ ಏನಾದರೂ ಪ್ರಯತ್ನ ಪಟ್ಟರೆ, ಹೋದ ವರ್ಷ ಕಡಿಮೆ ಪ್ರಯತ್ನಕ್ಕೆ ಹೆಚ್ಚಿನ ಫಲ ಸಿಗ್ದಂಗೆ ಈ ವರ್ಷ ಸಿಗೋದಿಲ್ಲ. ಈ ವರ್ಷ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಪಡಬೇಕಾಗುತ್ತೆ ಫಲ ಸಿಗೋದಕ್ಕೆ. ಕೆಲವು ಮಕ್ಕಳು ಸಬ್ಜೆಕ್ಟ್ಸ್ ಬಿಟ್ಟೋಗಿರುತ್ತೆ, ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಸ್ವಲ್ಪ ವೈರತ್ವ, ಕೋಪ, ದ್ವೇಷ ಇದೆಲ್ಲ ಉಂಟಾಗುವಂತಹ ಸಾಧ್ಯತೆ ಕಾಲೇಜಲ್ಲೇ ಆಗ್ಬೋದು ಅಥವಾ ಏರಿಯಾನಲ್ಲಿ ಎಲ್ಲೋ ಭಾನುವಾರ ಕ್ರಿಕೆಟ್ ಆಡೋಕ್ಕೆ ಹೋದೆ, ಅಲ್ಲಿ ಜಗಳ ಆಯಿತು ಅಂತ ಕೂಡ ಬರ್ಬೋದು. ಸ್ವಲ್ಪ ಈ ವಿಚಾರಗಳಲ್ಲಿ ನನ್ನ ವಿರುದ್ಧವಾಗಿ ನನ್ನ ಟೈಮ್ ಇರೋದು ಸ್ವಲ್ಪ ನನಗೆ ಸಹಾಯ ಮಾಡ್ತಾ ಇಲ್ಲ, ಏನಾದರೂ ಸ್ವಲ್ಪ ಮಾತಾಡಿದ್ರೂ ಅದು ಅಪವಾದ ಆಗ್ಬಿಡ್ಬೋದೇನೋ ಒಂದು ಭಯ ಇಟ್ಕೊಂಡು ಸ್ವಲ್ಪ ಮೌನವಾಗಿದ್ದ ಕೆಲಸಗಳನ್ನು ಮಾಡಿದ್ರೆ ಈ ವರ್ಷ ಖಂಡಿತ ಇನ್ನಷ್ಟು ಫಲಾಫಲಗಳು ವಿಶೇಷವಾಗಿ ಕೊಡುತ್ತೆ. ಕೆಲವು ವಿದ್ಯಾರ್ಥಿಗಳಿಗೆ ಫೈನಲ್ ಇಯರಲ್ಲಿ ಇರ್ತಕ್ಕಂಥವರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಆಸೆ ಇರ್ತಕ್ಕಂಥವ್ರು ಅಥವಾ ಉತ್ತಮ ವ್ಯಾಸಂಗಕ್ಕೆ ಹೋಗಬೇಕು ಅನ್ನೋರಿಗೆ ಕೂಡ ಅಕ್ಟೋಬರ್ ನವೆಂಬರ್ ತಿಂಗಳ ನಂತರ ಒಳ್ಳೆಯ ಸುದ್ದಿ ಸಿಗುತ್ತೆ, ವಿದೇಶಕ್ಕೆ ಹೋಗುವಂತಹ ಯೋಗ ಕೂಡ ಖಂಡಿತ ಬರುತ್ತೆ ಅಂತ ಹೇಳ್ಬೋದು. ಮಹಿಳೆಯರಿಗೆ, ಹೆಣ್ಮಕ್ಳಿಗೆ, ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು, ಮದುವೆ ಆಗಿ ಮನೆಯಲ್ಲಿರೋರು, ಕೆಲಸಕ್ಕೆ ಹೋಗದೇ ಇರೋರು, ಇಂಥವ್ರಿಗೆ, ಜೊತೆಗೆ ಕೆಲವರು ಸಣ್ಣ ಪುಟ್ಟ ಕೆಲಸ ಪಾರ್ಟ್ ಟೈಮ್ ಮಾಡೋರಿಗೆ ಕೂಡ ಹೇಗಿರುತ್ತೆ ಈ ವರ್ಷ ಅನ್ನೋದು ನೋಡೋಣ. ಹೋದ ವರ್ಷ
ಸ್ವಲ್ಪ ಎಲ್ಲ ಚೆನ್ನಾಗಾಯ್ತು ಮನೆಯಲ್ಲಿ ಮದುವೆ ಆಗೋದು ಆಯ್ತು ಅಥವಾ ಮಕ್ಕಳಿಗೆ ಏನಾದರೂ ಒಳ್ಳೆ ಕಡೆ ಕೆಲಸ ಸಿಗಬೇಕು ಅಂತ ಅನ್ಕೊಂಡಿದ್ರು ಕೂಡ ಸಣ್ಣ ಪುಟ್ಟ ಶುಭವಾದಂತ ಸಂತೋಷಕರವಾದಂತ ಕೆಲಸಗಳೆಲ್ಲ ಆಯ್ತು ಕಮಿಟ್ಮೆಂಟ್ಸ್ ಎಲ್ಲ ಕೆಲಸಗಳು ಆದ್ಕೊಳ್ಳೆ ಏನಾಗುತ್ತೆ ಕಮಿಟ್ಮೆಂಟ್ಸ್ ಮದುವೆ ಮಾಡಿದ್ವಿ ಸಾಲ ಆಯ್ತು ಮಗ ಓದಿ ಇಕ್ತಾನೆ ಬಂದಿದ್ದಾನೆ ಅವನತ್ರ ಕೇಳಕಾಗಲ್ಲ ಇದೆಲ್ಲ ಸ್ವಲ್ಪ ಟೆನ್ಷನ್ ಬರುತ್ತೆ ಆರೋಗ್ಯದ ವಿಚಾರದಲ್ಲಿ ಖಂಡಿತ ಸ್ವಲ್ಪ ಸೊಂಟ ನೋವು ಕಾಲು ನೋವು ಬರುವಂತ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅಡಿಗೆ ಮನೆ ಕೆಲಸ ಮಾಡೋರು ಕೂಡ ಸ್ಟೂಲ್ ಹಾಕೊಂಡು ಕೂತ್ಕೊಂಡು ಮಾಡಿ ನಿಂತ್ಕೊಂಡೇ ಮಾಡೋರು ಕೂಡ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ವಿಶ್ರಾಮ ಪಡ್ಕೊಂಡ್ರು ಕೂಡ ಒಳ್ಳೆಯದಾಗುತ್ತೆ ಅಂತ ಕೂಡ ಹೇಳ್ತೀವಿ ಮನೆ ಬದಲಾಯಿಸಬೇಕು ಅಂತ ಭಾಳ ದಿವಸದಿಂದ ಯಾರಾದ್ರು ಪ್ಲ್ಯಾನ್ ಮಾಡಿದರೆ ಅಥವಾ ಸ್ವಂತ ಮನೆಗೆ ಹೋಗ್ಬೇಕು ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಹೋಗಬೇಕು ಅಂತಿದ್ರೆ ಅಂಥವ್ರಿಗೆಲ್ಲ ಈ ವರ್ಷ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ನಂತರ ಸ್ವಂತ ಮನೆಗೆ ಹೋಗುವಂತಹ ಯೋಗ ಕೂಡ ಬರುತ್ತೆ ಅಂತ ಹೇಳ್ತೀವಿ ಕೆಲವು ಪೆಂಡಿಂಗ್ ವರ್ಕ್ಸ್ ಇರುತ್ತೆ ಅರ್ಧಂಬರ್ಧದಲ್ಲಿ ನಿಲ್ಲಿಸ್ಬಿಟ್ಟಿರ್ತೀರ ಮಾಡಿ ಕಟ್ಟೋದು ಒಂದು ರೂಮ್ ಹಾಕೋದು ಅಂತ ಇರುತ್ತೆ ಅಥವಾ ಇನ್ನೇನೋ ಒಂದು ಕೆಲಸ ಇರುತ್ತೆ ಅದನ್ನು ಕೂಡ ಮುಗಿಸೋದಕ್ಕೆ ಪ್ರಯತ್ನ ಪರಿಪೂರ್ಣವಾಗಿ ಸಲ ಮಾಡ್ಬೋದು ಸ್ವಲ್ಪ ಅಕ್ಕಪಕ್ಕ ಮನೆಯವರ ಹತ್ರ ಅಭಿಪ್ರಾಯ ಭೇದ ಬರುವಂತಹ ಸಾಧ್ಯತೆ ಬಹಳ ಕ್ಲೋಸ್ ಆಗಿರ್ತೀರ ಅಥವಾ ಬಹಳ ವಿರುದ್ಧವಾಗಿ ಆಗ್ಬಿಡುವಂಥ ಸಾಧ್ಯತೆ ಹೆಣ್ಣುಮಕ್ಕಳಲ್ಲಿದೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಬಹಳ ಕ್ಲೋಸ್ ಆಗೋದು ಬೇಡ ಬಹಳ ದೂರ ಆಗೋದು ಬೇಡ ಸ್ವಲ್ಪ ಸಹಜವಾಗಿದ್ದು ಈ ವರ್ಷ ಕಳೆದರೆ ಇನ್ನಷ್ಟು ವಿಶೇಷವಾದ ಫಲ ಯಾತ್ರೆಗೆ ಹೋಗಬೇಕು ಯಾವುದೋ ದೇವಸ್ಥಾನಕ್ಕೆ ಹೋಗಬೇಕು ಭಾಳ ದೂರದಲ್ಲಿರೋ ದೇವಸ್ಥಾನ ನಮ್ಮ ನೋಡಬೇಕು ಅಂತ ಮನಸ್ಸಲ್ಲಿದೆ ಅಂದರೆ ಖಂಡಿತ ಈ ವರ್ಷದ ಕೊನೆಯಲ್ಲಿ ನವಂಬರ್ ಡಿಸೆಂಬರಲ್ಲಿ ಅಂತಹ ಪ್ರಯತ್ನಗಳಿಗೆ ಫಲಿತಾಂಶ ಸಿಗುತ್ತೆ ಆಧ್ಯಾತ್ಮಿಕದಲ್ಲಿ ಕೂಡ ಹೆಚ್ಚಿನ ಆಸಕ್ತಿ ಬರುತ್ತೆ ನೋಡೋಣ ನಾಳೆ ದಿವಸ ಕಲಾವಿದರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಹೇಗಿದೆ ಅನ್ನೋದನ್ನು ನೋಡೋಣ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಈಗ ಸಣ್ಣದೊಂದು ವಿರಾಮ ವಿರಾಮದ ನಂತರ ದೋಷ ಪರಿಹಾರ ವಿಭಾಗ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ದೋಷ ಪರಿಹಾರ ವಿಭಾಗ ಈ ವಿಭಾಗದಲ್ಲಿ ಗುರುಜಿಯವರು ಅನೇಕ ದೋಷಗಳಿಗೆ ಪರಿಹಾರಗಳನ್ನು ಹೇಳ್ತಾ ಬಂದಿದ್ದಾರೆ ಇವತ್ತು ಯಾವ ದೋಷ ಅದಕ್ಕೆ ಪರಿಹಾರ ಏನು ಅಂತ ಕೇಳಿ ತಿಳ್ಕೊಳ್ಳೋಣ ಹಾಗೆಯೇ ಯಾವ ಮನೆ ಮದ್ದಿನ ಬಗ್ಗೆ ಗುರುಜಿಯವರು ನಮಗೆ ತಿಳಿಸ್ತಾರೆ ಅಂತ ಕೇಳೋಣ ಹೌದಮ್ಮ ಮನೆಯಲ್ಲಿ ಉಪಯೋಗವಾಗುವಂತಹ ಹಲವಾರು ಸಣ್ಣ ಪುಟ್ಟದಾದಂತಹ ಬಾಟ್ಲಲ್ಲಿರುತ್ತೆ ಅಡುಗೆ ಮನೆಯಲ್ಲಿರುತ್ತೆ ಅದಕ್ಕೆಲ್ಲ ಉಪಯೋಗಿಸ್ತಾ ಇರ್ತೀವಿ ಆದರೆ ನಿಜವಾದ ಗುಣ ಏನಂತ ಗೊತ್ತಿರೋದಿಲ್ಲ ಅಂಥ ವಿಚಾರಗಳನ್ನು ಹೇಳ್ಕೊಂಬರ್ತಾ ಇದ್ದೀವಿ ಇವತ್ತಿನ ದಿವಸ ಶುಂಠಿ ವಿಚಾರ ಹೇಳ್ತೀನಿ ಅಂತ ಹೇಳಿದೆ ಸುಮಾರು ನಮ್ಮ ಭೂಮಿಯಲ್ಲಿ ಶೇಕಡ 50% ಶುಂಠಿ ನಮ್ಮ ಭಾರತದಲ್ಲಿ ತಯಾರಾಗುತ್ತೆ ಅಂದರೆ ಬೆಳೀತಾರೆ ಶುಂಠಿ ಬಹಳ ವಿಶೇಷವಾದದ್ದು ಈಗ ಫಾರಿನ್ ಕಂಪ್ನೀಸ್ ಎಲ್ಲ ಪ್ಯಾಟೆಂಟ್ ಮಾಡ್ಕೊಬೇಕು ಅದನ್ನು ಅಂತ ಹೊರಟಿದ್ದಾರೆ ಅದರಿಂದ ಬರ್ತಕ್ಕಂತಹ ಫಲಾಫಲಗಳು ಬಹಳ ಗೊತ್ತಿದೆ ಪ್ರಾಚೀನ ಕಾಲದಲ್ಲಿ ಚೀನಾದವರು ಭಾರತದವರು ಮಾತ್ರ ಹೆಚ್ಚಾಗಿ ಶುಂಠಿಯನ್ನು ಉಪಯೋಗಿಸ್ತಾ ಇದ್ದರು ಶುಂಠಿ ಏನು ಮಾಡುತ್ತೆ ಅಂದರೆ ಹೊಟ್ಟೆ ತೊಂದರೆ ಏನೇ ಇದ್ದರೂ ಕೂಡ ಸರಿ ಹೊಟ್ಟೆಯಲ್ಲಿ ಹುಳ ಇದ್ದರೂ ಸರಿ ಅಥವಾ ಹೊಟ್ಟೆಯಲ್ಲಿ ಉರಿ ಇದ್ದರೂ ಸರಿ ಅಥವಾ ಜೀರ್ಣವಾಗದೇ ಇರತಕ್ಕಂತಹ ವಸ್ತುಗಳು ಹೊಟ್ಟೆಯಲ್ಲಿದ್ದರೂ ಕೂಡ ಸರಿ ಹೆಚ್ಚು ಎಣ್ಣೆಯ ಪದಾರ್ಥ ತಿನ್ಬಿಟ್ರು ಕೂಡ ಶುಂಠಿ ಕಷಾಯ ಸ್ವಲ್ಪ ಕುಡಿದ್ರೆ ಆ ಎಣ್ಣೆ ಪದಾರ್ಥ ಎಲ್ಲ ಏನಾಗುತ್ತೆ ಅದು ಬಹಳ ಬೇಗ ಹೊಟ್ಟೆಯಲ್ಲಿ ಜೀರ್ಣ ಆಗೋದಕ್ಕೆ ಸಾಧ್ಯ ಆಗುತ್ತೆ ಹೇಗಪ್ಪ ಅಂದರೆ ಎಣ್ಣೆ ಪದಾರ್ಥ ಹೆಚ್ಚು ಹೊಟ್ಟೆಯಲ್ಲಿ ಇದ್ಬಿಟ್ರೆ ಅದು ಜೀರ್ಣ ಮಾಡೋದು ಕಷ್ಟ ನಿಮ್ಮ ಜೀರ್ಣಕೋಶಗಳು ಶುಂಠಿಯಿಂದ ಬರ್ತಕ್ಕಂಥ ಒಂದು ವಿಧವಾದಂತಹ ದ್ರವ ಏನು ಮಾಡುತ್ತೆ ಅಂದರೆ ಆ ಎಣ್ಣೆ ಪದಾರ್ಥವನ್ನೆಲ್ಲ ಸರಿಪಡಿಸಿ ಜೀರ್ಣವನ್ನು ಬಹಳ ಚೆನ್ನಾಗಿ ಮಾಡುತ್ತೆ ಅಂತ ಕೂಡ ಹೇಳ್ತೀವಿ ಮನುಷ್ಯರಿಗೆ ಹೊಟ್ಟೆಯಲ್ಲಿ ಕರಳಲ್ಲಿ ಶ್ವಾಸಕೋಶದಲ್ಲಿ ಕ್ಯಾನ್ಸರ್ ಬರೋದಿದ್ದರೆ ಅವರು ಚಿಕ್ಕ ವಯಸ್ಸು ಅಂದರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರೋರು ಅಲ್ಲಿ ಮಾತ್ರ ಅಲ್ಲದೆ ಮೊದಲಿಂದ ಶುಂಠಿ ಉಪಯೋಗಿಸೋರಿಗೆ ಆ ರೀತಿ ಕ್ಯಾನ್ಸರ್ಸ್ ಬರೋದಿಲ್ಲ ಸ್ಟಮಕ್ ಕ್ಯಾನ್ಸರ್ಸು ಕಾಲನ್ ಕ್ಯಾನ್ಸರ್ಸ್ ಅಂತ ಹೇಳ್ತಾರೆ ಶುಂಠಿ ಹೆಚ್ಚಾಗಿ ತಿನ್ನೋರಿಗೆ ಕ್ಯಾನ್ಸರ್ ತಡ್ಕೊಳ್ಳೋವಂತಹ ಶಕ್ತಿ ಕೂಡ ಇರುತ್ತೆ ಅಂತ ಕೂಡ ಹೇಳ್ತೀವಿ ಗ್ಯಾಸ್ಟ್ರಬಲ್ ಕಂಪ್ಲೀಟ್ ಹೊಟ್ಟೆ ಗ್ಯಾಸ್ಟ್ರಬಲನ್ನು ಕಂಟ್ರೋಲ್ ವಾಯು ಸಂಬಂಧಪಟ್ಟಂತಹ ತೊಂದರೆಗಳು ಕೂಡ ಶುಂಠಿ ಬಹಳ ವಿಶೇಷವಾಗಿ ಸಹಾಯ ಮಾಡುತ್ತೆ ಒಟ್ಟುಮೊತ್ತಾಗಿ ಶುಂಠಿ ಒಳ್ಳೆಯ ನಿದ್ದೆಯನ್ನು ಕೂಡ ಕೊಡುತ್ತೆ ಸೆಡೇಟಿವ್ ಅಂತ ಕೂಡ ಹೇಳ್ತಾರೆ ಅದರಿಂದ ಮನೆಯಲ್ಲಿ ಶುಂಠಿ ಉಪಯೋಗಿಸೋರು ಅದನ್ನು ತಿಳ್ಕೊಂಡು ಉಪಯೋಗಿಸಿದ್ರೆ ಇನ್ನಷ್ಟು ವಿಶೇಷವಾದ ಫಲಗಳು ಖಂಡಿತ ಇರುತ್ತೆ ನಾಳೆ ವಿಚಾರದಲ್ಲಿ ಲವಂಗ ಏನೆಲ್ಲ ನಮಗೆ ಸಹಾಯಕರವಾಗಿರುತ್ತೆ ಅನ್ನೋದನ್ನು ನೋಡೋಣ ಜೊತೆಗೆ ಪರಿಹಾರ ವಿಚಾರಗಳು ಮಾತಾಡ್ತಾ ಇದ್ವಿ ಪರಿಹಾರ ವಿಚಾರಗಳಲ್ಲಿ ನಾನು ಹೇಳಿದ್ದೆ ನಿಮಗೆ ಯಾವ ತೊಂದರೆ ಇದೆ ಅಂತ ಜಾತಕ ನೋಡಿ ನಿಮಗೆ ತಿಳ್ಕೊಳ್ಳೋಕ್ಕಾಗಲ್ಲ ಒಳ್ಳೆ ಜ್ಯೋತಿಷ್ಯರಬೇಕು ಆದರೆ ತೊಂದರೆಗಳನ್ನು ಹೇಳಿ ಅದಕ್ಕೆ ಪರಿಹಾರ ಹೇಳಿದ್ರೆ ಬಹುಶಃ ಜಾತಕ ರೀತಿಯಾಗಿ ಅದು ಇತ್ತೇನೋ ಅಂತ ಕೂಡ ಅನಿಸುತ್ತೆ ಸೂರ್ಯಗ್ರಹ ಒಂದು ವೇಳೆ ನಿಮ್ಮ ಜಾತಕದಲ್ಲಿ 12ನೇ ಮನೆಯಲ್ಲಿದ್ದರೆ ಅಥವಾ ನೀವು ಹುಟ್ಟಿದ ಸಮಯಕ್ಕೆ ಈ ಗೋಚಾರ ಫಲ ಅಂತ ಹೇಳ್ತೀವಿ ಈ ಥರ ಗುರು ಒಂದೊಂದೇ ಮನೆ ಹೋಗ್ತಾ ಇರೋಂಗೆ ಸೂರ್ಯ ಕೂಡ ಒಂದೊಂದು ತಿಂಗಳಿಗೆ ಒಂದೊಂದು ಮನೆಗೆ ಹೋಗ್ತಾ ಇರ್ತಾನೆ ಗುರು ಒಂದು ವರ್ಷಕ್ಕೊಂದು ಮನೆ ಹೋದರೆ ಸೂರ್ಯ ಒಂದು ತಿಂಗಳಿಗೆ ಒಂದು ಮನೆ ಹೋಗುತ್ತೆ ಅಂತ ಹೇಳ್ತೀವಿ ಅಂತಹ ಸಮಯಗಳಲ್ಲಿ 12ನೇ ಮನೆಗೆ ಸೂರ್ಯ ಬಂದರೆ ಅಥವಾ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಕ್ಕೆ 12ನೇ ಮನೆಯಲ್ಲಿ ಸೂರ್ಯ ಇದ್ದರೆ ಅಥವಾ ನಿಮ್ಮ ಚಂದ್ರ ಎಲ್ಲಿದಾನೋ ಅಲ್ಲಿಗೆ 12ನೇ ಮನೆಯಲ್ಲಿ ಹಿಂದಿನ ಮನೆಯಲ್ಲಿ ಸೂರ್ಯ ಇದ್ದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಬಹಳ ಕೆಲಸಗಳು ಪ್ಲ್ಯಾನ್ ಮಾಡಿರ್ತೀರ ದೊಡ್ಡ ದೊಡ್ಡ ಪ್ಲ್ಯಾನ್ ಇರುತ್ತೆ ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋದಾಗ ಅದನ್ನು ಮಾಡೋಕ್ಕೋದಾಗ ಏನೋ ಒಂದು ಡಿಲೇ ಆಗುತ್ತೆ ತಂದೆ ತಾಯಿಯಿಂದ ಸ್ವಲ್ಪ ಟೆನ್ಷನ್ ಬರುವಂತಹ ಸಾಧ್ಯತೆ ಇದೆ ಅಂದರೆ ತಾಯಿ ಪರವಾಗಿಲ್ಲ ತಂದೆ ಆಸ್ತಿಪಾಸ್ತಿ ವಿಚಾರದಲ್ಲಿ ನ್ಯಾಯವಾಗಿ ಕೊಡದೆ ಹೋಗ್ಬೋದು ಅಥವಾ ತಂದೆಗೂ ಮಗನಿಗೂ ಆಗದೆ ಇರತಕ್ಕಂತಹ ಸನ್ನಿವೇಶಗಳು ಕೂಡ ಬರ್ಬೋದು
ತಲೆ ಸಂಬಂಧಪಟ್ಟಂತಹ ತೊಂದರೆಗಳು ಏನಾರು ಅಂದ್ರೆ ಕೂದಲು ಉದುರುತ್ತೆ ಅನ್ನೋದು ಒಂಟಿ ತಲೆನೋ ಬರುತ್ತೆ ಅನ್ನೋದು ಅಥವಾ ಓಲ್ಡ್ ಕಾಫ್ ಯಾವಾಗಲೂ ಆಗುತ್ತೆ ಅನ್ನೋದು ಒಳಗೆ ಸಿಡಿಯುತ್ತೆ ತಲೆ ಅನ್ನೋದು ತಲೆ ಭಾರ ಅನ್ನೋದು ಏನಾದರೂ ಆಗಬಹುದು ಡಾಕ್ಟರ್ ಹತ್ರ ಹೋದ್ರೆ ರೆಸ್ಟ್ ಇಲ್ಲ ನಿಮಗೆ ಸ್ಟ್ರೈನ್ ಆಗಿದೆ ಅಂತ ಹೇಳಬಹುದು ಅಥವಾ ರೆಸ್ಟ್ ಸ್ಟ್ರೈನ್ ಇಲ್ಲ ಸರ್ ಆರಾಮಾಗಿದ್ದೀನಿ ಅಂದ್ರೂ ಕೂಡ ಏನೋ ಒಂದು ರೀತಿಯ ಕೊರತೆ ಆಗಬಹುದು ಅಂತ ಕೂಡ ಹೇಳ್ತೀವಿ ಯಾಕೆ ಈ ಮಾತು ಇಷ್ಟು ಪರಿಹಾರಗಳು ಬರುತ್ತೆ ಅಂತಂದ್ರೆ ಬಹುಶಃ ಮೆಡಿಕಲ್ ವರ್ಲ್ಡ್ ಏನಿದೆ ಅದು ಜ್ಯೋತಿಷನ ಒಂದು ಪಕ್ಕಕ್ಕೆ ಇಟ್ಬಿಟ್ಟಿದೆ ನಾವೇನ್ ಹೇಳ್ತೀವಿ ಅಂದ್ರೆ ಗ್ರಹಗಳ ಸಂಚಾರದಿಂದ ದೇಹದಲ್ಲಿ ರಾಸಾಯನಿಕ ಬದಲಾವಣೆಗಳು ಆಗ್ತಾ ಇರುತ್ತೆ ಆಗ್ತಾ ಇದ್ದಾಗ ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಸ್ವೀಕಾರ ಮಾಡ್ಕೊಂಡಾಗ ತೊಂದರೆ ಇರೋದಿಲ್ಲ ಅದು ಸ್ವಲ್ಪ ಏರುಪೇರಾದಾಗ ಏರುಪೇರುಗಳು ಆಗುತ್ತೆ ಅಂತ ಸಮಯದಲ್ಲಿ ಔಷಧಿ ಮಾತ್ರೆ ತಗೋಬೇಕು ಇಲ್ಲ ಅಂತಿಲ್ಲ ಒಂದು ದಿನ ತಲೆನೋವಿದ್ರೆ ತಗೋಬಹುದು ಒಂದು ವಾರ ಹತ್ತು ದಿನ ಬಂದ್ರೆ ಏನು ಮಾಡೋಕಾಗುತ್ತೆ ಖಂಡಿತ ಅದಕ್ಕೆ ಏನಾರು ಮಾನಸಿಕವಾದಂತ ಧೈರ್ಯಗಳನ್ನು ಕೂಡ ತಗೋಬೇಕಾಗುತ್ತೆ ಈಗ ಒಂದು ದೀಪ ಇದೆ ಅಂತ ಇಟ್ಕೊಳ್ಳಿ ಆ ದೀಪ ಏನೋ ಸರಿಯಾಗಿ ಇಡೋಕಾಗ್ತಾ ಇಲ್ಲ ಕೆಳಗಡೆ ಸ್ಕ್ರೂ ಇಲ್ಲ ಬೋಲ್ಟ್ ಇಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ಕೂರಿಸಬೇಕು ಅದಕ್ಕೆ ತಳ ಸರಿ ಇಲ್ಲ ಅಂದ್ರೆ ಬಹುಶಃ ಅದನ್ನು ರಿಪೇರ್ ಮಾಡಿ ಕೂರಿಸಬಹುದು ಆದರೆ ಅದರಲ್ಲಿ ಬರುವಂತಹ ದೀಪ ಸರಿ ಇಲ್ಲ ಅಂದ್ರೆ ಅದಕ್ಕೆ ಎಣ್ಣೆ ಹಾಕಬೇಕು ಅದನ್ನು ಒಂದು ಕಡ್ಡಿ ಇಟ್ಕೊಂಡು ಹಚ್ಚಬೇಕು ಆ ದೀಪ ಸರಿಯಾಗಿ ಜ್ವಾಲೆ ಉರಿಯಂಗೆ ಮಾಡಬೇಕು ಆ ರೀತಿ ದೇಹವನ್ನು ಡಾಕ್ಟರ್ಗಳು ಆ ದೀಪ ಅನ್ನೋ ಒಂದು ವಸ್ತುವನ್ನು ಡಾಕ್ಟರ್ಗಳು ಸರಿ ಮಾಡಿದರೆ ಆ ಜ್ವಾಲೆ ಅಂತ ಏನು ಹೇಳ್ತೀವಿ ಅದನ್ನು ಆಧ್ಯಾತ್ಮಿಕ ಜ್ಯೋತಿಷ ಪರಿಹಾರಗಳು ಖಂಡಿತ ಸರಿಪಡಿಸುವಂತಹ ಗುಣ ಅದರಲ್ಲಿರುತ್ತೆ ಅದರಿಂದ ಈ ರೀತಿ ಇರ್ತಕ್ಕಂಥವರು ತಂದೆ ಹತ್ರ ತೊಂದರೆ ಇರ್ತಕ್ಕಂಥವ್ರು ತಲೆಯಲ್ಲಿ ಏನಾದರೂ ಏರುಪೇರಾಗಿರ್ತಕ್ಕಂಥವ್ರು ತಲೆಗೆ ಏಟು ಬೀಳುತ್ತೆ ಆವಾಗವಾಗ ಅಂತನವರು ಎಲ್ಲರಿಗೂ ಕೂಡ ಸಣ್ಣದಾದಂತಹ ಒಂದು ಪರಿಹಾರ ಇದೆ ಏನಿಲ್ಲ ಹನ್ನೆರಡು ಭಾನುವಾರ ಹನ್ನೆರಡು ಭಾನುವಾರ ಅಂತಂದರೆ ಒಂದು ನಾಲ್ಕು ತಿಂಗಳು ಬರುತ್ತೆ ಹನ್ನೆರಡು ಭಾನುವಾರ ದಿವಸ ಒಂದು ಐದು ಮುಖದ ದೀಪ ಹೆಣ್ಣು ಹೆಂಗಸರು ಗಂಡಸರು ಯಾರಾದರೂ ಕೂಡ ಮಾಡ್ಬೋದು ಮನೆಯಲ್ಲಿ ಹೆಂಗಸರಿದ್ರೆ ಗಂಡಸರಿಗೆ ಈ ರೀತಿ ಆದರೆ ಹೆಂಗಸರನ್ನ ದೀಪ ಅಂಟಿಸೋಕೆ ಹೇಳ್ಬೋದು ಐದು ಮುಖದ ದೀಪವನ್ನು ಅಂಟಿಸಿ ಹನ್ನೆರಡು ಭಾನುವಾರ ದಿವಸ ಕೆಂಪು ಹೂವ ಯಾವುದಾದ್ರು ಆ ದೀಪದ ಮೇಲೆ ಹಾಕಿ ನಮಸ್ಕಾರ ಮಾಡಿ ಒಂದು ಒಂಬತ್ತು ಸುತ್ತು ಬಂದರೆ ಸಾಕು ಒಂಬತ್ತು ಸುತ್ತು ಬಂದು ಮನೆಯಲ್ಲಿ ಮಧ್ಯ ಮನೆಯಲ್ಲಿ ಇಡ್ಬೋದು ದೇವ್ರ ಮನೆ ಮುಂದೆ ಇಡ್ಬೋದು ಐದು ಮುಖದ ದೀಪವನ್ನು ಅಂಟಿಸಿಟ್ಟು ಒಂದು ಕೆಂಪು ಹೂವು ಹಾಕಿ ಒಂಬತ್ತು ಸಲ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದರೆ ಖಂಡಿತ ತಲೆಗೆ ಸಂಬಂಧಪಟ್ಟ ತೊಂದರೆಗಳು ಯಾವುದೇ ಇರಲಿ ಅಪ್ಪ ಅಮ್ಮನ ಆಸ್ತಿಪಾಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆ ಇರಲಿ ಇದೆಲ್ಲವೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಇದರ ಜೊತೆ ಏನಾದರೂ ಇದೆಯಾ ಸರ್ ಮಾಡೋಣ ಅಂತಂದರೆ ಸ್ನೇಹಿತರಿಗೆ ಪರಿಚಯ ಇರೋರಿಗೆ ಕರೆದು ಭಾನುವಾರ ದಿವಸ ಅನ್ನದಾನ ಮಾಡಿ ಅವರನ್ನು ಫಸ್ಟ್ ಊಟ ಮಾಡೋಕ್ಕೆ ಹೇಳಿಬಿಟ್ಟು ಆಮೇಲೆ ನೀವು ಮಾಡಿ ಅದು ಕೂಡ ಒಂದು ಮೂರು ವಾರ ಅಷ್ಟೇ ಮೊಸರನ್ನು ಬಹಳ ವಿಶೇಷ ಮೊಸರನ್ನು ಸ್ವಲ್ಪ ಆದರೂ ಅವರು ತಿನ್ನೋಂಗೆ ಮಾಡಿ ಅಥವಾ ಅವ್ರು ಯಾರೂ ಬರಲ್ಲ ಅಂದರೆ ಹೊರಗಡೆ ಯಾರಿಗಾರು ಕರ್ಕೊಂಡು ತೊಗೊಂಡೋಗಿ ಕೂಡ ಕೊಡಿಸ್ಬೋದು ನಮ್ಗೆ ಯಾರೂ ಇಲ್ಲ ಸರ್ ಮನೆ ಇಲ್ಲ ನಾವು ಬ್ಯಾಚುಲರು ರೂಮಲ್ಲಿದ್ದೀವಿ ಅಂದರೆ ಖಂಡಿತ ಹೋಟ್ಲಲ್ಲಿ ಕೊಡಿಸ್ಬೋದು ಒಟ್ಟರಲ್ಲಿ ಅನ್ನದಾನ ಆಗಬೇಕು ಅನ್ನೋದು ಮಾತ್ರ ಇದೆಯೇ ಹೊರತು ಇಲ್ಲೇ ಕೊಡಬೇಕು ಹಿಂಗೆ ಕೊಡಬೇಕು ಅನ್ನೋದು ಕೂಡ ಇಲ್ಲ ಅಥವಾ ಎಲ್ಲೋ ದೇವಸ್ಥಾನದಲ್ಲಿ ನಾವು ಪೂಜೆ ಕಟ್ಟಿದ್ರೆ ಅವರೆಲ್ಲರಿಗೂ ಬರೋರಿಗೆಲ್ಲ ಕೊಡ್ತಾರೆ ಸರ್ ಅಂದರೆ ಕಟ್ಬಿಡಿ 150-200 ರೂಪಾಯಿ ಕಟ್ಬಿಟ್ರೆ ಭಾನುವಾರ ದಿವಸ ಮೊಸರನ್ನ ಮಾಡಿ ನೈವೇದ್ಯ ಮಾಡಿದರೂ ಕೂಡ ವಿಶೇಷವಾದಂತಹ ಫಲಾಫಲಗಳು ಸಿಗುತ್ತೆ ನೋಡಿ ನಮ್ಮಲ್ಲಿ ದೇವಸ್ಥಾನಗಳಲ್ಲಿ ಹೋದರೆ ಪುಳಿಯೋಗರೆ ಸಿಹಿ ಪೊಂಗಲ್ಲು ಈ ಕೇಸರಿ ಬಾತು ಇದಕ್ಕೆಲ್ಲ ಇಷ್ಟು 100 ರೂಪಾಯಿ 200 ರೂಪಾಯಿ ಅಂತ ಹಾಕಿರ್ತಾರೆ ಸುಮ್ಮನೆ ಏನೋ ತಿನ್ನೋದಕ್ಕೆ ಮಾಡಿಲ್ಲ ಯಾರ್ದೋ ಒಂದು ಪರಿಹಾರ ಇರುತ್ತೆ ಆ ಪರಿಹಾರದ ಫಲ ಸಿಗಬೇಕು ಅಂತಲೇ ಇದೆಲ್ಲ ಮಾಡಿಟ್ಟಿರ್ತಾರೆ ಅದರಿಂದ ಇಂತಹ ತೊಂದರೆಗಳಿಗೆ ವಿಶೇಷವಾದಂತಹ ಫಲಗಳು ಸಣ್ಣ ಪುಟ್ಟ ಪರಿಹಾರಗಳು ಮಾಡಿದಾಗ ಸಿಗುತ್ತೆ ಯಾಕಂದರೆ ಒಂದು ಪರಿಹಾರ ಅಂತ ಹೇಳಿದ್ರೆ ಏನು ಅಂದ್ಕೊಂಬಿಟ್ಟಿದ್ದೀವಿ ಅಂತಂದರೆ ದೊಡ್ಡದಾಗಿ ನಮ್ಮನ್ನು ಭಾಳ ಜನ ಕೇಳ್ತಾರೆ ಸರ್ ದೊಡ್ಡದಾಗಿ ಏನಾದರೂ ಪೂಜೆ ಇದ್ದರೆ ಹೇಳ್ಬಿಡಿ ಮಾಡ್ಬಿಡೋಣ ಅಂತೇಳಿ ದೊಡ್ಡದಾಗಿ ಪೂಜೆ ಬೇಕಾಗೇ ಇಲ್ಲ ಒಂದು ದಿವಸ ಭರ್ಜರಿ ಊಟ ಮಾಡಿಬಿಡಿ ಅಂತಂದರೆ ಆಮೇಲೆ ಏನು ಮಾರನೇ ದಿವಸನೂ ಅದೇ ಥರ ಮಾಡೋಕ್ಕಾಗುತ್ತೆ ಇಲ್ಲ ದಿನನಿತ್ಯ ನಾವು ಊಟ ಉಪಚಾರಗಳನ್ನು ಯಾವ ರೀತಿ ಮಾಡ್ತೀವಿ ಆ ರೀತಿ ಸಣ್ಣ ಪುಟ್ಟ ಪರಿಹಾರಗಳು ಇದ್ದೇ ಇರುತ್ತೆ ಜೀವನದಲ್ಲಿ ಅದನ್ನು ಮಾಡಿದ್ರೆ ಸಾಕು ಕೆಲವೊಮ್ಮೆ ಏನಾಗುತ್ತೆ ನಾವು ಹೇಳ್ದಂಗೆ ನೀವು ಹೇಳ್ದಂಗೆ ಆಗುತ್ತೆ ಸರ್ ಕೆಲಸ ಸಿಗುತ್ತೆ ಹೋಗೋಕ್ಕಾಗಲ್ಲ ಅಥವಾ ಒಟ್ಟು ಕೆಲಸ ಬರುತ್ತೆ ಇಲ್ಲಾಂದರೆ ಕೆಲಸನೇ ಬರಲ್ಲ ಈ ರೀತಿ ಸಣ್ಣ ಪುಟ್ಟ ದಿನನಿತ್ಯ ಕ್ರಮದಲ್ಲಿ ಆಗುವಂತಹ ತೊಂದರೆಗಳಿಗೆ ಖಂಡಿತ ಪರಿಹಾರ ಇದೆ ಅಂತ ಕೂಡ ಹೇಳ್ಬೋದು ಈಗ ಚಂದ್ರನಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಸೂರ್ಯನ ಸಂಬಂಧಪಟ್ಟಂತಹ ಪರಿಹಾರಗಳು ತೊಂದರೆಗಳು ಏನು ಅಂತ ಹೇಳಿದ್ವಿ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ಗ್ರಹಕ್ಕೆ ಕೂಡ ಅನುಕೂಲ ಮಾಡಿಕೊಡೋ ಥರನೇ ಏನಾದರೂ ಪ್ರತಿಕೂಲ ಅಂದರೆ ಅಡೆತಡೆಗಳು ಮಾರುವಂತಹ ತೊಂದರೆಗಳಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಪರಿಹಾರ ಮಾಡಿದಾಗ ನಂಬಿಕೆ ಉಂಟಾಗುತ್ತೆ ಜೊತೆಗೆ ಆ ಗ್ರಹ ಬಲದಿಂದ ಆ ದಿನ ನಮಗೆ ಒಳ್ಳೆಯದಾಗುವಂತಹ ಯೋಗ ಕೂಡ ಇದೆ ಜಾತಕದಲ್ಲಿ ಸಾಮಾನ್ಯವಾಗಿ ಮನಸ್ಸಿಗೆ ಸಂಬಂಧಪಟ್ಟಂತಹ ದೋಷಗಳು ಅಂದರೆ ಸಂಶಯ ಪಡೋದು ಡಿಪ್ರೆಷನ್ ಆಗೋದು ಕೋಪ ಪಡೋದು ಉದ್ರೇಕ ಪಡೋದು ಅಮ್ಮನ ಕಂಡ್ರೆ ಆಗದೆ ಇರೋದು ಅಥವಾ ಅಮ್ಮ ಇಲ್ಲಾಂದರೆ ನನ್ನ ಕೈಲಿ ಇರೋಕ್ಕೆ ಆಗಲ್ಲ ಅನ್ನೋದು ಒಂದು ಪರ ಅಥವಾ ವಿರುದ್ಧ ಯಾವುದೇ ಆಗ್ಬೋದು ಇಂತಹ ತೊಂದರೆಗಳೆಲ್ಲವೂ ಕೂಡ ಅಥವಾ ದೇಹದಲ್ಲಿ ಹೆಚ್ಚಿನ ನೀರಿನ ಅಂಶ ಸೇರ್ಕೊಳ್ಳೋದು ದಪ್ಪ ಆಗ್ಬಿಟ್ಟೆ ಅಂತ ಹೇಳೋದು ಇದಕ್ಕೆಲ್ಲದಕ್ಕೂ ಕೂಡ ಚಂದ್ರನೇ ಅಧಿಪತಿ ಆಗ್ತಾನೆ ಚಂದ್ರನು ಜಾತಕದಲ್ಲಿ ಹಲವಾರು ಕಡೆ ಇದ್ದರೆ ಅಂದರೆ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಯವರೆಗೂ ಇದ್ದರೆ ಅಥವಾ ಒಂದನೇ ಮನೆಯಿಂದ ಹನ್ನೆರಡನೇ ಮನೆಯವರೆಗೂ ಸಂಚಾರ ಮಾಡಿದಾಗ ಯಾವ ರೀತಿ ಫಲಾಫಲಗಳಿರುತ್ತೆ ಅನ್ನೋದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಆದರೆ ಯಾವ ರೀತಿ ದೋಷಗಳನ್ನು ಅವನು ಉಂಟು ಮಾಡ್ತಾನೆ
ಯೋಗಗಳನ್ನು ಕೂಡ ಉಂಟುಮಾಡುತ್ತಾನೆ ಕೆಲವೊಮ್ಮೆ ಯೋಗ ಆಗುತ್ತೆ ಅಯ್ಯೋ ನಾನು ಅನ್ಕೊಂಡೇ ಇರಲಿಲ್ಲ ನನಗೆ ಸಿಕ್ಬಿಟ್ಟು ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವ ಕಾಯ್ಕೊಂಡಿದ್ದೆ ಸರ್ ಆದರೆ ಕೈ ಕೊಟ್ಬಿಡ್ತು ಅಂತ ಹೇಳ್ತಾರೆ ಆ ರೀತಿ ಆ ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷ ಪರಿಹಾರ ಅಥವಾ ಯೋಗವನ್ನು ಏನು ಅಂತ ಖಂಡಿತ ನೋಡಬಹುದು ಸಾಮಾನ್ಯವಾಗಿ ಲಗ್ನದಲ್ಲಿ ಮೊದಲನೇ ಮನೆ ಅಂತ ಹೇಳ್ತೀವಿ ಲಗ್ನದಲ್ಲಿ ಚಂದ್ರ ಏನಾದ್ರು ಇದ್ದರೆ ಒಂದು ಜಾತಕದಲ್ಲಿ ನಾನು ಮೇಷ ರಾಶಿ ತಗೋಬೇಡಿ ರಾಶಿ ಬೇರೆ ಲಗ್ನ ಬೇರೆ ಪ್ರತಿ ಎರಡು ಗಂಟೆಗೂ ಲಗ್ನ ಬದಲಾಗ್ತಾನೆ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನಕ್ಕಿದ್ದರೆ ಹನ್ನೆರಡು ರಾಶಿಗಳಿದ್ದರೆ ಒಂದೇ ದಿನದಲ್ಲಿ ಹನ್ನೆರಡು ರಾಶಿಗಳಿಗೂ ಕೂಡ ಲಗ್ನ ಬದನ ಆಗುತ್ತೆ ಅಂದರೆ ಎರಡೆರಡು ಗಂಟೆ ಕಾಲಕ್ಕೆ ಒಂದೊಂದು ಲಗ್ನ ಬರುತ್ತೆ ಅಂತ ಕೂಡ ಹೇಳ್ತೀವಿ ಲಗ್ನದಲ್ಲಿ ಏನಾದರೂ ಚಂದ್ರ ಇದ್ದರೆ ಭಾಳ ಒಳ್ಳೆಯದು ಭಾಳ ಮೃದುವಾಗಿ ಮಾತಾಡ್ತಾರೆ ಸಂಗೀತ ಕಲಿಯುವಂತಹ ಯೋಗ ಇರುತ್ತೆ ಮನಸ್ಸು ಸ್ಥಿಮಿತದಲ್ಲಿ ಯಾವಾಗಲೂ ಇಟ್ಕೋತಾರೆ ಒಳ್ಳೆ ಎಲ್ಲರ ಹತ್ರನೂ ಸ್ನೇಹಪೂರ್ವಕವಾಗಿರ್ತಾರೆ ಆದರೆ ಕೆಲವೊಮ್ಮೆ ಎಲ್ಲರೂ ಹೇಳೋದನ್ನು ಕೆಲವೊಮ್ಮೆ ಅಂತಲ್ಲ ಸುಮಾರು ಎಲ್ಲ ಸಮಯದಲ್ಲೂ ಎಲ್ಲರೂ ಹೇಳೋದು ನಂಬಿಡ್ತಾರೆ ಅಂದರೆ ಮೃದು ಎಲ್ಲರೂ ಚೆನ್ನಾಗಿಟ್ಕೋಬೇಕು ಅನ್ನೋದು ಇರುತ್ತಲ್ಲ ಇಂಥವ್ರನ್ನ ಕೆಲವು ಸಮಯ ಯಾರು ದುಡ್ಡುಗೋಸ್ಕರನೋ ಅಥವಾ ಇನ್ಯಾವುದಾರಿಗೋಸ್ಕರನೋ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಬೋದು ಅಥವಾ ಅವ್ರನ್ನ ಯಾಮರ್ಸ್ಬಿಡ್ಬೋದು ಅಂತಹ ಸನ್ನಿವೇಶದಲ್ಲಿ ಯಾವ ರೀತಿ ಪರಿಹಾರ ಮಾಡಬೇಕು ಅನ್ನೋದನ್ನು ನಾಳೆ ಹೇಳ್ತೀನಿ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಸಣ್ಣದೊಂದು ವಿರಾಮ ವಿರಾಮದ ನಂತರ ರಾಶಿ ಭವಿಷ್ಯ ವಿಭಾಗ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈಗ ರಾಶಿ ಭವಿಷ್ಯ ವಿಭಾಗ ಈ ವಿಭಾಗದಲ್ಲಿ ವೀಕ್ಷಕರೇ ಅರುಳಾಳ ಗುರುಜಿಯವರು ನಕ್ಷತ್ರದ ಆಧಾರದ ಮೇಲೆ ರಾಶಿಗಳ ಫಲಾಫಲಗಳನ್ನು ನಮಗೆ ತಿಳಿಸ್ತಾ ಬಂದಿದ್ದಾರೆ ಮೊದಲು ಆರು ರಾಶಿಗಳ ಫಲಾಫಲಗಳು ಇವತ್ತು ಹೇಗಿವೆ ಅಂತ ಕೇಳಿ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಸೂರ್ಯ ನಮಸ್ಕಾರ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ನೀಲಿ ಬಣ್ಣ ಬಹಳ ಚೆನ್ನಾಗಿರುತ್ತೆ ಮೇಷರಾಶಿಯವರು ಇವತ್ತಿನ ದಿವಸ ಏನೇ ಕೆಲಸ ಮಾಡಿಕೊಟ್ರು ಕೂಡ ಸ್ವಲ್ಪ ಮನೆಯ ದೇವರು ನೆನೆಸ್ಕೊಂಡು ನೋಡಿ ದುಡುಕಿ ತೀರ್ಮಾನ ತೊಗೊಳ್ಳೋಂಥವ್ರು ಇವತ್ತು ಮನಸ್ಸು ಮಾಡಿರ್ತೀರ ನಿಧಾನಕ್ಕೆಲ್ಲ ಕೆಲಸಗಳನ್ನು ಮಾಡ್ಕೊಬೇಕು ಅಂತೇಳಿ ಮೂರ್ನಾಲ್ಕು ಕೆಲಸ ಇದ್ರೂ ಕೂಡ ಒಟ್ಟಿಗೆ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಒಂದೊಂದೇ ಮಾಡಿದ್ರೂ ಕೂಡ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಕೆಲಸವೂ ಮುಗಿಯುವಂತಹ ಯೋಗ ಖಂಡಿತ ಇರುತ್ತೆ ವ್ಯಾಪಾರದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಹೆಚ್ಚಿನ ಓಡಾಟ ಇರುತ್ತೆ ಕೆಲಸದವ್ರ ಹತ್ರ ಸರಿಯಾದ ರೀತಿಯಲ್ಲಿ ಕೆಲಸ ತಗೊಳ್ಳೋದು ಉತ್ತಮ ಅಶ್ವಿನಿ ನಕ್ಷತ್ರದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಬರುವಂತಹ ಸಾಧ್ಯತೆ ಹಳೆ ಸಾಲವನ್ನು ಹಿಂದಿರಿಸಿಕೊಡಬೇಕಾದಂತಹ ಒಂದು ನಿರ್ಬಂಧ ಪ್ರಯಾಣಕ್ಕೆ ಹೊರಟಿರ್ತಕ್ಕಂಥವರು ಸ್ವಲ್ಪ ಮಧ್ಯಾಹ್ನದ ನಂತರ ಪ್ರಯಾಣಕ್ಕೆ ಹೊರಡೋದು ಉತ್ತಮ ಭರಣಿ ನಕ್ಷತ್ರದವರಿಗೆ ಇವತ್ತಿನ ದಿವಸ ಹಿರಿಯರ ಆಶೀರ್ವಾದ ಒಳ್ಳೆ ಸ್ನೇಹಿತರ ಮಿಲನ VIPs ಯಾರು ಫ್ರೆಂಡ್ಸ್ ಇದ್ದರೆ ಅವರ ಮೂಲಕ ನಿಮ್ಮ ಕೆಲಸ ಏನಾದರೂ ಮಾಡ್ಕೊಬೇಕು ಅಂದರೆ ಖಂಡಿತ ಮಾಡಿ ಸರ್ಕಾರದಿಂದ ದುಡ್ಡು ಬರಬೇಕಾಗಿರ್ತಕ್ಕಂಥ ಕಾಂಟ್ರಾಕ್ಟರ್ಸ್ ಆಗ್ಬೋದು ಕನ್ಸ್ಟ್ರಕ್ಷನ್ ಕೆಲಸದವರಾಗ್ಬೋದು ಅವರಿಗೆ ಇವತ್ತಿನ ದಿವಸ ದುಡ್ಡು ಬರುವಂತಹ ಸೂಚನೆ ಕೃತಿಕಾ ನಕ್ಷತ್ರದವರಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತೆ ಕೆಲವು ದಿವಸ ಅಂಗಡಿ ಕಡೆಯೇ ಹೋಗೋದಿಲ್ಲ ಆಮೇಲೆ ಸಾಯಂಕಾಲ ಹೋಗಿ ಅದನ್ನು ದುಡ್ಡು ವಸೂಲು ಮಾಡ್ಕೊಂಬರೋದಿರುತ್ತೆ ಇವತ್ತಿನ ದಿವಸ ಸ್ವಲ್ಪ ಅಂಗಡಿಯ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವರಿಗೆ ಸ್ವಂತ ಮನೆ ಕಟ್ಟುವಂತಹ ವಿಚಾರದಲ್ಲಿ ತೀರ್ಮಾನ ಒಳ್ಳೆಯದಾಗಿ ಇವತ್ತಿರುತ್ತೆ ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಆಂಜನೇಯ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಹಳದಿ ಬಣ್ಣ ಬಹಳ ವಿಶೇಷವಾಗಿ ಇರುತ್ತೆ ವೃಷಭ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಓಡಾಡೋದು ಕಡಿಮೆ ಮಾಡ್ಕೋಬೇಕು ಅಂದರೆ ಇತ್ತೀಚೆಗೆ ಬಹಳ ಓಡಾಟವಾಗಿದೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ತಗೋಬೇಕಾಗಿರುತ್ತೆ ಕೆಲವು ಹೆಣ್ಣುಮಕ್ಕಳು ವಸ್ತುಗಳನ್ನೆಲ್ಲರೂ ಮರೆಯಲ್ಲಿಟ್ಟುಬಿಟ್ಟು ಸಿಗಲಿಲ್ಲ ಅಂತ ಹುಡುಕುವಂತಹ ಪರಿಸ್ಥಿತಿ ಬರುತ್ತೆ ಕಾಲೇಜಿಗೆ ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ಸ್ವಲ್ಪ ಡ್ರಿಲ್ ಮೇಸ್ಟ್ರು ಅಥವಾ ಯಾವುದಾದ್ರು ಟೀಚರು ಸ್ವಲ್ಪ ಅಪವಾದ ಕೊಡೋದು ಅಥವಾ ಬೈದೋದು ಇರುತ್ತೆ ಅದನ್ನು ಅವಕಾಶ ಕೊಡದೆ ನೋಡ್ಕೊಳ್ಳೋದು ಉತ್ತಮ ಕೃತಿಕಾ ನಕ್ಷತ್ರ 2, 3, 4 ಪಾದದವರಿಗೆ ಇವತ್ತಿನ ದಿವಸ ಸೋದರ ಮಾವನ ಕಡೆಯಿಂದ ಸಹಾಯ ತವರು ಮನೆಯಿಂದ ಬಂದಂತಹ ಸುದ್ದಿ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಪಾದದಿಂದ ಕಾಲಿನಿಂದ ಮಂಡಿಯಿಂದ ಕೆಳಗಡೆ ಸ್ವಲ್ಪ ಏಟು ಬೀಳುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ಓಡಾಡಬೇಕಾದ್ರೆ ಹುಷಾರಾಗಿರೋದು ಉತ್ತಮ ರೋಹಿಣಿ ನಕ್ಷತ್ರದವರಿಗೆ ಅಕ್ಕ ತಂಗಿಯರ ಮಧ್ಯೆ ಇದ್ದಂತಹ ಅಭಿಪ್ರಾಯ ಭೇದ ಕಡಿಮೆ ಆಗುತ್ತೆ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಹತ್ತಿದ್ದವರಿಗೆ ಸಮಾಧಾನದ ಮಾತು ಖಂಡಿತ ಬರುತ್ತೆ ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗಲಿಲ್ಲ ಅಂತ ಟೆನ್ಷನ್ ಆಗಿರ್ತಕ್ಕಂಥ ವ್ಯವಸಾಯಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಸಮಾಧಾನದ ಬೆಲೆ ಖಂಡಿತ ಸಿಗುತ್ತೆ ಮೃಗಶಿರ ನಕ್ಷತ್ರದವರಿಗೆ ಕೊಟ್ಟ ಮಾತನ್ನು ಕಾಪಾಡ್ಕೊಳ್ಳೋದಕ್ಕೆ ಸ್ವಲ್ಪ ಹೆಚ್ಚಿನ ಓಡಾಟ ಇರುತ್ತೆ ಬ್ಯಾಂಕ್ಗಳಿಂದ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ದುಡ್ಡು ತಗೊಂಡವರಿಗೆ ಅದರ ಕಟ್ಟಬೇಕು ಅನ್ನೋ ಒತ್ತಡ ಬರುತ್ತೆ ಹೊಸ ಮನೆ ಕಟ್ಟುವ ವಿಚಾರದಲ್ಲಿ ಇನ್ನಷ್ಟು ತೀರ್ಮಾನಗಳನ್ನು 4 ಜನನ ವಿಚಾರಿಸಿ ತೀರ್ಮಾನ ತಗೊಳ್ಳೋದು ಉತ್ತಮ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಕುಲದೇವತೆ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ
ಕಪ್ಪು ಬಣ್ಣ ಬಹಳ ಚೆನ್ನಾಗಿರುತ್ತೆ ಮಿಥುನ ರಾಶಿಯವರು ಟೆನ್ಷನ್ ಇಲ್ಲದೆ ಕೆಲಸ ಮಾಡಕ್ಕೆ ಹೊರಟಿರ್ತೀರಾ ಆದರೂ ಕೂಡ ತಂದೆ ಹತ್ರ ಸ್ವಲ್ಪ ಅಭಿಪ್ರಾಯ ಭೇದ ಬರುವ ಸಾಧ್ಯತೆ ಇರೋದ್ರಿಂದ ಮೊದಲು ಅವರು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಥವಾ ನೀವು ಹೇಳಬೇಕಾದದನ್ನು ಅವರು ಕೇಳಿಸ್ಕೊಳ್ಳೋಕ್ಕಿಲ್ಲ ಅಂದ್ರೂ ಖಂಡಿತ ಅಟ್ಲೀಸ್ಟ್ ಒಂದು ಲೆಟರ್ ಆದರೂ ಬರೆದುಕೊಡಿ ಮನಸ್ಸಿಗೆ ಸಮಾಧಾನ ಆಗುತ್ತೆ ವಿದೇಶ ಪ್ರಯಾಣಕ್ಕೆ ಕಾಯ್ತಾ ಇರತಕ್ಕಂತವರಿಗೆ ಒಳ್ಳೆ ಸುದ್ದಿ ಬರುವಂತಹ ದಿನವಾಗಿ ಕೂಡ ಇರುತ್ತೆ ಮೃಗಶಿರ ನಕ್ಷತ್ರ 3-4ನೇ ಪಾದದವರಿಗೆ ವಾಹನ ಖರೀದಿ ಮಾಡೋದಿಕ್ಕೆ ಅಥವಾ ವಾಹನ ಹಳೆಯದನ್ನು ಕೊಟ್ಟು ಹೊಸ ತಗೊಳ್ಳೋದಿಕ್ಕೆ ಮನೆಯಲ್ಲಿ ಏನಾದರೂ ಮನೆಯಲ್ಲಿ ರಿಪೇರಿ ಮಾಡಬೇಕು ಅಥವಾ ವಾಸ್ತು ಪ್ರಕಾರ ಸರಿಪಡಿಸ್ಕೋಬೇಕು ಅಂದರೆ ಅದಕ್ಕೆ ಬೇಕಾದಂತಹ ತಯಾರಿಕೆಗಳನ್ನು ಮಾಡ್ಕೋಬೋದು ಆರಿದ್ರ ನಕ್ಷತ್ರದವರಿಗೆ ಸ್ವಲ್ಪ ಆತ್ರ ಕೋಪ ಎರಡು ಇವತ್ತು ಹೆಚ್ಚಾಗಿ ಬರುವಂತಹ ದಿನ ಊಟ ಟೈಮ್ ಸರಿಯಾಗಿ ಆಗಿರೋದಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೆ ಕೂಡ ಬಹಳ ಲಕಚಾರ ಹಾಕುವಂಥ ಪರಿಸ್ಥಿತಿ ಬಂದುಬಿಡುತ್ತೆ ಸ್ವಲ್ಪ ನೀವು ಮಾಡೋ ಕೆಲಸ ನೀವು ಮಾಡಿ ನಿಮ್ಮ ಕೈಯಲ್ಲಾಗಿಲ್ಲ ಅಂದರೆ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಅದನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಚಿನ್ನ ಬೆಳ್ಳಿ ಆಭರಣ ಖರೀದಿ ಮಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ವಿಶೇಷ ದಿನವಾಗಿ ಕೂಡ ಇವತ್ತಿರುತ್ತೆ ಪುನರ್ವಸು ನಕ್ಷತ್ರದವರಿಗೆ ಪಿತೃಾರ್ಜಿತ ಆಸ್ತಿ ವಿಚಾರದಲ್ಲಿ ಇದ್ದಂತಹ ಟೆನ್ಷನ್ಸ್ ಕಡಿಮೆ ಅಣ್ಣ ತಮ್ಮಂದಿರಿಂದ ಸಹಾಯ ಮಕ್ಕಳಿಗೆ ಒಳ್ಳೆ ಶಾಲೆ ಕಾಲೇಜುಗಳಲ್ಲಿ ಸೀಟ್ ಸಿಗುವಂತಹ ಯೋಗ ಸ್ವಲ್ಪ ದುಡ್ಡು ಹೆಚ್ಚಾಗಿ ಖರ್ಚಾಗುತ್ತೇನೋ ಅನ್ನೋ ಒಂದು ಟೆನ್ಷನ್ ಬರುತ್ತೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದು ಉತ್ತಮ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಸುಬ್ರಹ್ಮಣ್ಯ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಆಕಾಶ ನೀಲಿ ಬಣ್ಣ ಬಹಳ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯವರು ಇವತ್ತಿನ ದಿವಸ ಹಳೆ ಪೆಂಡಿಂಗ್ ಕೆಲಸ ಏನಾದರಿದ್ದರೆ ಅದನ್ನು ಕಂಪ್ಲೀಟ್ ಮಾಡ್ಬೋದು ಬಹಳ ದಿವಸದಿಂದ ಸೈಟ್ ಹತ್ರ ಹೋಗಿ ಬಂದಿಲ್ಲ ಅದು ಸರಿ ಇದೆಯೋ ಇಲ್ಲವೋ ಅಂತ ನೋಡಬೇಕು ಅನ್ನೋರು ಖಂಡಿತ ಇನ್ನು ಮತ್ತೊಮ್ಮೆ ಹೋಗಿ ಬನ್ನಿ ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕೋರಿಗೆ ಸ್ವಲ್ಪ ಅರ್ಧ ಮನಸ್ಸು ಆದರೂ ಕೂಡ ಅರ್ಧ ಲಾಭ ಇರೋದ್ರಿಂದ ಇವತ್ತಿನ ದಿವಸ ಮನಸ್ಸಿಗೆ ಸಮಾಧಾನ ತಗೋಬೋದು ಪುನರ್ವಸು ನಕ್ಷತ್ರದ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಹೆಚ್ಚಿನ ಓಡಾಟ ಇರುತ್ತೆ ಸೇಲ್ಸು ಮಾರ್ಕೆಟಿಂಗು ಇನ್ಶೂರೆನ್ಸ್ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಭರವಸೆ ಕೊಟ್ಟು ಓಡಾಡಿಸ್ತಾ ಇರೋರು ಇವತ್ತು ಕೊನೆಗೂ ಒಂದು ವ್ಯಾಪಾರ ಕೊಡುವಂತಹ ಪರಿಸ್ಥಿತಿ ಬರುತ್ತೆ ಇವತ್ತಿನ ತಾಳ್ಮೆ ಒಳ್ಳೆ ಫಲಿತಾಂಶ ಪುಷ್ಯಮಿ ನಕ್ಷತ್ರದವರಿಗೆ ನಮಗೆ ಲಕ್ಕೇ ಇಲ್ಲ ಅಂತ ಕೆಲವರು ಪುಷ್ಯಮಿ ನಕ್ಷತ್ರದವರು ಹೇಳ್ಬಿಡ್ತಾರೆ ಆದರೆ ಇವತ್ತಿನ ದಿವಸ ಆಗೋ ಕೆಲಸಗಳನ್ನ ನೋಡಿದ್ರೆ ಲಕ್ಕ ಅವರಿಗೆ ಇದೆಯೇನೋ ಅಂತ ಅನಿಸುತ್ತೆ ಆಫೀಸ್ನಲ್ಲಿ ಹಿರಿಯ ಅಧಿಕಾರಿಗಳಿಂದ ಸಹಾಯ ವರ್ಗಾವಣೆಯಾಗಿ ಬೇರೆ ಕಡೆ ಹೋಗಿರೋರು ಮತ್ತೆ ಏನಾದ್ರು ಒಂದು ಕಡೆ ಬಂದು ಅಲ್ಲಿ ಚೇಂಜ್ ತೊಗೋಬೇಕು ವರ್ಗಾವಣೆ ಮಾಡಿಸ್ಕೋಬೇಕು ಅಂತಂದರೆ ಟ್ರಾನ್ಸ್ಫರ್ ಖಂಡಿತ ಸಿಗುವಂತಹ ಸೂಚನೆ ಆಶ್ಲೇಷ ನಕ್ಷತ್ರದವರಿಗೆ ಬಹಳ ದಿವಸದಿಂದ ಮದುವೆ ವಿಚಾರದಲ್ಲಿ ಟೆನ್ಷನ್ ಇತ್ತು ಇಷ್ಟು ದಿವಸ ಬೇಡ ಬೇಡ ಅಂದವರು ಆಷಾಢ ಮಾಸ ಬಂದಾಗ ಆಯಿತು ನೋಡಿ ಅಂತ ಹೇಳೋವಂತಹ ಮಕ್ಕಳು ಕೂಡ ಮನೇಲಿರ್ತಾರೆ ಯೋಚನೆ ಮಾಡಿಬಿಡಿ ಯಾವಾಗ ಹೇಳಿದರೂ ಸರಿ ಮುಂದೆ ಹುಡುಕೋಕೆ ಪ್ರಾರಂಭಿಸಿ ಒಳ್ಳೆಯದಾಗುತ್ತೆ ಪಾರ್ಟ್ನರ್ಸ್ ಜೊತೆ ಇದ್ದಂತಹ ಅಭಿಪ್ರಾಯ ಭೇದಗಳು ಕಡಿಮೆ ಆಗುವಂತಹ ವಿಶೇಷ ದಿನವಾಗಿ ಕೂಡ ಇವತ್ತಿರುತ್ತೆ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ನವಗ್ರಹ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಹಸಿರು ಬಣ್ಣ ಭಾಳ ಚೆನ್ನಾಗಿರುತ್ತೆ ಸಿಂಹರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಕುತೂಹಲವಾಗಿ ಸ್ನೇಹಿತರ ಜೊತೆ ಹೊರಗಡೆ ಓಡಾಡಿಕೊಂಡು ಕೆಲಸಗಳನ್ನು ಮಾಡುವಂತಹ ದಿನ ಹೋಟೆಲ್ ಇಟ್ಟಿರ್ತಕ್ಕಂಥವರು ಪ್ರಾವಿಷನ್ ಸ್ಟೋರ್ ಇಟ್ಟಿರ್ತಕ್ಕಂಥವ್ರು ಛತ್ರ ಇಟ್ಟಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ಇನ್ನಷ್ಟು ಹೆಚ್ಚಿನ ವ್ಯಾಪಾರ ವ್ಯವಹಾರ ಎಕ್ಸ್ಪ್ಯಾನ್ಷನ್ ಮಾಡೋಕ್ಕೆ ಒಳ್ಳೆಯ ಅವಕಾಶ ಸಿಗುವಂತಹ ದಿನ ಬಟ್ಟೆ ಖರೀದಿ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಕಪ್ಪು ಬಟ್ಟೆ ಬಿಟ್ಟು ಬೇರೆ ಯಾವುದೇ ತೊಗೊಂಡ್ರು ಕೂಡ ಒಳ್ಳೆಯದಾಗುತ್ತೆ ಮಕಾನಕ್ಷತ್ರದವರಿಗೆ ಇವತ್ತಿನ ದಿವಸ ಸ್ವಲ್ಪ ಋಣಬಾಧೆ ಸಾಲ ಹೆಚ್ಚಾಗಿಬಿಟ್ಟು ಅದನ್ನು ಹಿಂದಿರುಗಿಸ್ಕೊಡೋಕ್ಕಾಗದೆ ಬಡ್ಡಿ ಕೊಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಕಾಲಾವಕಾಶ ತೊಗೊಂಡು ಸಾಕಾಗಿರ್ತಕ್ಕಂಥವ್ರು ಖಡಾಖಂಡಿತವಾಗಿ ಏನಾದರೂ ವಸ್ತು ಇದ್ದರೆ ಕೊಟ್ಟು ಮಾರಿ ಮತ್ತು ಮನೆ ಅಥವಾ ಸೈಟ್ ಇದ್ದರೂ ಕೂಡ ಕೊಟ್ಟು ತೀರ್ಮಾನ ತೊಗೋಬೇಕು ಅಂತ ಅರ್ಧಂಬರ್ಧ ಮನಸ್ಸಿದ್ರೆ ಇವತ್ತು ಅದನ್ನು ಪೂರ್ಣವಾಗಿ ತೀರ್ಮಾನ ಮಾಡಿ ಒಳ್ಳೆಯದಾಗುತ್ತೆ ಪ್ರಾಣಿಗಳಿಂದ ಸ್ವಲ್ಪ ಅಪಾಯ ಆಗುವಂತಹ ಸಾಧ್ಯತೆ ನಾಯಿ ಇರ್ಬೋದು ಹಸು ಇರ್ಬೋದು ಬೀದಿಯಲ್ಲಿ ನಡೆದಾಗ ಸ್ವಲ್ಪ ಅದರ ಹತ್ರ ಹುಷಾರಾಗಿರೋದು ಇನ್ನಷ್ಟು ಆರೋಗ್ಯದಲ್ಲಿ ಒಳ್ಳೇದು ಮಾಡುತ್ತೆ ಪುಬ್ಬಾ ನಕ್ಷತ್ರದವರಿಗೆ ಸ್ನೇಹಿತರಿಂದ ಸಹಾಯ ವಿದ್ಯಾಭ್ಯಾಸದಲ್ಲಿ ಉತ್ತಮ ವ್ಯಾಸಂಗಕ್ಕೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇರೋರಿಗೆ ವಿದೇಶಕ್ಕೆ ಹೋಗಬೇಕು ಅಂತ ಪ್ರಯತ್ನ ಪಡೋರಿಗೆಲ್ಲರಿಗೂ ಕೂಡ ಒಳ್ಳೆ ಸೂಚನೆಗಳು ಖಂಡಿತ ಸಿಗುತ್ತೆ ಉತ್ತರ ನಕ್ಷತ್ರದವರಿಗೆ ಸೋದರ ಮಾವನಿಗೂ ನಿಮಗೂ ಏನಾದರೂ ತಕರಾರು ಇದ್ದರೆ ಇವತ್ತಿನ ದಿವಸ ಅದು ಸರಿಪಟ್ಟು ಹೋಗುವಂತಹ ಸಾಧ್ಯತೆ ಹಾಲು ಮೊಸರು ಬೆಣ್ಣೆ ಮಾರ್ತಾ ಇರ್ತಕ್ಕಂಥವ್ರು ಸ್ವಲ್ಪ ವ್ಯಾಪಾರದಲ್ಲಿ ಇನ್ನಷ್ಟು ಹೆಚ್ಚಿನ ಆಸಕ್ತಿ ಕೊಡಬೇಕು ವಾಹನ ಓಡಿಸ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಲೈಸೆನ್ಸ್ ಇಲ್ಲದೆ ಓಡಿಸೋದು ಅಥವಾ ಎದ್ವಾತದ್ದು ಓಡಿಸೋದು ಇದೆಲ್ಲ ಸ್ವಲ್ಪ ತಪ್ಪಿಸ್ಕೊಂಡಷ್ಟು ಪೊಲೀಸ್ ಹತ್ರ ಸಿಗಾಕೊಳ್ಳದೆ ಇದ್ದಷ್ಟು ಮನಸ್ಸಿಗೆ ನೆಮ್ಮದಿ ಕನ್ಯಾರಾಶಿಯವರಿಗೆ ಇವತ್ತಿನ ದಿವಸ ಅಮ್ಮನವರ ದರ್ಶನ ರಾಜರಾಜೇಶ್ವರಿ ಅನ್ನಪೂರ್ಣೇಶ್ವರಿ ಪಾರ್ವತಿ ಯಾವುದೇ ದೇವಸ್ಥಾನ ಇದ್ದರೂ ಹೋಗಿ ಬನ್ನಿ ಅಥವಾ ಹೋಗಿ ಬಂದಂತಹ ದೇವಸ್ಥಾನವನ್ನೊಂದು 5 ನಿಮಿಷ ಮನಸ್ಸಲ್ಲಿ ನೆನೆಸ್ಕೊಳ್ಳಿ ನಾಳೆಗಾಗಿ ನಿಮಗೆ ಬಿಳಿ ಬಣ್ಣ ಬಹಳ ಚೆನ್ನಾಗಿ ಆಗಿಬರುತ್ತೆ ಲಾಭಕರವಾದಂತಹ ದಿನ ಮಕ್ಕಳ ಮದುವೆ ವಿಚಾರದಲ್ಲಿ ಸರಿಯಾದ ತೀರ್ಮಾನ
ಕೆಲಸ ಬಹಳ ದಿನದಿಂದ ಹುಡುಕ್ತಾ ಇದ್ದವರು ಅಂದ್ರೆ ಒಂದು ಕೆಲಸ ಇದೆ ಇದಲ್ಲದೆ ಇನ್ನೊಂದು ಯಾವುದೋ ಹುಡುಕ್ತಾ ಇದ್ದೆ ಅನ್ನೋರಿಗೆ ಒಂದು ಇಂಟರ್ವ್ಯೂ ಬರೋದು ಅಥವಾ ಟೆಲಿಫೋನ್ ಮೂಲಕ ಕೆಲಸ ಸೆಲೆಕ್ಟ್ ಆಗಿದೆ ಅನ್ನೋ ವಿಷಯ ಬರುವಂತಹ ಶುಭ ಸೂಚನೆ ಇವತ್ತು ಸಿಗುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಅಸೌಕರ್ಯ ಇರುವ ಕಾರಣ ಸಾಯಂಕಾಲದ ನಂತರ ವಾಹನವನ್ನ ಸರಿಪಡಿಸಿಕೊಂಡು ಅದರ ನಂತರ ಹೊರಡೋದು ಉತ್ತಮ ಉತ್ತರ ನಕ್ಷತ್ರ 2 3 4ನೇ ಪಾದದವರಿಗೆ ವಿದೇಶದ ಯೋಗ ರಾತ್ರಿ ಹೊತ್ತು ಬಹಳ ಕಾಲ್ ಸೆಂಟರ್ಸ್ ಅಲ್ಲಿ ಕೆಲಸ ಮಾಡುತ್ತಾ ಇರತಕ್ಕಂತವರಿಗೆ ಸ್ವಲ್ಪ ಡೇ ಟೈಮ್ ಕೆಲಸ ಸಿಗುವಂತಹ ಸೂಚನೆ ವಿದೇಶಕ್ಕೆ ಹೋದಂತಹ ಮಕ್ಕಳು ಹಿಂದಿರುಗಿ ಬರ್ತಾರಾ ಇಲ್ವಾ ಅಂತ ಟೆನ್ಷನ್ ಇರತಕ್ಕಂತ ಉತ್ತರ ನಕ್ಷತ್ರದವರಿಗೆ ಅವರು ಹಿಂದಿರುಗಿ ಬರುವಂತಹ ಸುದ್ದಿ ಕೂಡ ಮುಟ್ಟುತ್ತೆ ಹಸ್ತ ನಕ್ಷತ್ರದವರಿಗೆ ಕೆಲಸ ಯಥಾ ಪ್ರಕಾರ ಮಾಡ್ತಾನೆ ಇರ್ತೀರ ಆದರೂ ಕೂಡ ಏನಾದರೂ ಮಾತಾಡ್ತಾನೆ ಇರ್ತೀರ ಸ್ವಲ್ಪ ಮಾತನ್ನು ಕಮ್ಮಿ ಮಾಡಿ ಸ್ವಲ್ಪ ಗಮನ ಆರೋಗ್ಯದ ಮೇಲೆ ಮನೆ ಮೇಲೆ ಇಟ್ಟರೆ ಇನ್ನಷ್ಟು ವಿಶೇಷ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಕರವಾದಂತಹ ದಿನ ಆಭರಣ ವಸ್ತ್ರ ಖರೀದಿ ಮಾಡೋದಕ್ಕೆ ಉತ್ತಮ ದಿನ ಚಿತ್ತ ನಕ್ಷತ್ರದವರಿಗೆ ಸ್ವಲ್ಪ ಮಾತಾಡಿ ಹೆಸರು ಕೇಳಿಸ್ಕೊಳ್ಳುವಂತಹ ಸಾಧ್ಯತೆ ಇದೆ ನಿಮ್ಮನ್ನು ಕೇಳಲಿಲ್ಲ ಅಂದರೆ ಬೇರೆಯವ್ರಿಗೋಸ್ಕರ ನೀವು ತೀರ್ಮಾನ ತಗೋಬೇಡಿ ಬೇರೆಯವರು ಏನೋ ಮಾತಾಡ್ತಾ ಇದ್ದಾಗ ನೀವು ಅಡ್ಡ ಬಾಯಿ ಹಾಕಬೇಡಿ ಸ್ವಲ್ಪ ಆರ್ಗ್ಯುಮೆಂಟ್ಸ್ ಬರುತ್ತೆ ಅದು ಮನೆ ಆಗ್ಬೋದು ಆಫೀಸ್ ಆಗ್ಬೋದು ಸ್ನೇಹಿತರ ಹತ್ರ ಆಗ್ಬೋದು ಆರ್ಗ್ಯುಮೆಂಟ್ಸೇ ಬೇಡ ಆರಾಮಾಗಿ ಇವತ್ತಿನ ದಿವಸ ಫ್ರೆಂಡ್ಲಿಯಾಗಿ ಕಾಫಿ ಕುಡ್ಕೊಂಡು ಇದ್ಬಿಡೋಣ ಅಂತ ಇದ್ಬಿಡಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥ ಹುಡುಗರು ವ್ಯಾಪಾರ ವ್ಯವಹಾರ ಏನಾದರೂ ಮಾಡಿಕೊಟ್ಟಿದ್ರೆ ಪಾರ್ಟ್ನರ್ಶಿಪ್ ಬೇಡ ಸಣ್ಣ ಪುಟ್ಟದಾಗಿ ಏನಾದರೂ ವ್ಯಾಪಾರ ಮಾಡಬೇಕು ಅಂತ ಐಡಿಯಾ ಇದ್ದರೆ ಮಾಡಿ ಮೊದಲು ವಿದ್ಯಾಭ್ಯಾಸದ ಗಮನ ಕೊಡಿ ಸಣ್ಣ ಪುಟ್ಟದಾಗಿ ಮಾಡ್ಬೋದಂದ್ರೆ ಮಾಡಿ ದೊಡ್ಡದಾಗಿ ಲಾಸ್ ಮಾಡ್ಕೊಳ್ಳೋದು ಬೇಡ ಯೋಚಿಸಿ ಕೆಲಸಗಳನ್ನು ಮಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಮೊದಲು 6 ರಾಶಿಗಳ ಫಲಾಫಲಗಳನ್ನು ಗುರುಜಿಯವರು ತಿಳಿಸ್ಕೊಟ್ಟಿದ್ದಾರೆ ಸಣ್ಣದೊಂದು ವಿರಾಮ ವಿರಾಮದ ನಂತರ ಉಳಿದ 6 ರಾಶಿಗಳ ಫಲಾಫಲಗಳನ್ನು ಕೇಳಿ ತಿಳ್ಕೊಳ್ಳೋಣ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ ನಕ್ಷತ್ರದ ಆಧಾರದ ಮೇಲೆ ಉಳಿದ 6 ರಾಶಿಗಳ ಫಲಾಫಲಗಳು ಇವತ್ತು ಹೇಗಿವೆ ಅಂತ ಕೇಳಿ ತಿಳ್ಕೊಳ್ಳೋಣ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಗುರುಗಳ ಅನುಗ್ರಹ ಬೇಕಾಗುತ್ತೆ ಪಕ್ಕದಲ್ಲಿ ಎಲ್ಲರೂ ರಾಘವೇಂದ್ರ ಸ್ವಾಮಿ ಇದ್ದರೆ ಹೋಗಿ ಬನ್ನಿ ಅಥವಾ ನಿಮ್ಮ ಗುರುಗಳು ಯಾರು ಇದ್ದರೆ ಗುರುಗಳೇ ಇಲ್ಲ ಅಂದರೆ ನಿಮ್ಮ ಮೇಷ್ಟ್ರ ನೆನೆಸ್ಕೊಳ್ಳಿ ಅಥವಾ ನಿಮ್ಮ ತಂದೆ ತಾಯಿ ನೆನೆಸ್ಕೊಳ್ಳಿ ನಾಳೆಗಾಗಿ ನಿಮಗೆ ನೇರಳೆ ಬಣ್ಣ ಅಥವಾ ವೈಲೆಟ್ ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ ತೀರ್ಮಾನ ತಗೊಳ್ಳೋದಕ್ಕೆ ಇವತ್ತಿನ ದಿವಸ ಸ್ವಲ್ಪ ಗೊಂದಲ ಪ್ರೆಷರ್ ಇರುತ್ತೆ ಸರ್ಕಾರದ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ರೆಕಮೆಂಡೇಷನ್ ಅದು ಇದು ಬರುತ್ತೆ ಕಾಲೇಜ್ ಪ್ರಿನ್ಸಿಪಾಲ್ಸು ಅಥವಾ ಸ್ಕೂಲ್ ಪ್ರಿನ್ಸಿಪಾಲ್ಸ್ ಇದ್ದರೆ ಬಹಳ ಟೆನ್ಷನ್ ಇರತಕ್ಕಂತಹ ದಿನ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇಟ್ಕೊಳ್ಳೋದು ಉತ್ತಮ ಚಿತ್ತ ನಕ್ಷತ್ರದ 3-4ನೇ ಪಾದದವರೆಗೆ ಬಾಯಿ ಹಲ್ಲು ನಾಲಿಗೆ ಮುಂತಾದ ಜಾಗಗಳಲ್ಲಿ ಏನಾದರೂ ಹುಣ್ಣು ಬರೋದು ಅಥವಾ ತೊಂದರೆ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋಕೆ ಇವತ್ತು ಪ್ರಯತ್ನ ಪಡೋದು ವಿಶೇಷ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯೆ ಇದ್ದಂತಹ ಅಭಿಪ್ರಾಯ ಭೇದಗಳು ಸ್ವಲ್ಪ ಕಡಿಮೆ ಆಗುತ್ತೆ ಮಕ್ಕಳ ಮದುವೆ ವಿಚಾರದಲ್ಲಿ ನೀವಾಗ ನೀವೇ ತೀರ್ಮಾನ ತಗೊಳ್ಳದೆ ಅವರನ್ನು ಕೂಡ ಒಂದು ಮಾತು ಕೇಳಿ ತೀರ್ಮಾನ ಮಾಡೋದು ಉತ್ತಮ ಸ್ವಾತಿ ನಕ್ಷತ್ರದವರಿಗೆ ಇವತ್ತು ಸ್ವಾತಿ ನಕ್ಷತ್ರವಾಗಿದ್ದು ಸ್ವಾತಿ ನಕ್ಷತ್ರದವರಿಗೆ ಜನ್ಮದಲ್ಲಿ ಚಂದ್ರ ಇದ್ದರೆ ಸ್ವಲ್ಪ ತಾಯಿ ಹತ್ರ ಅಭಿಪ್ರಾಯ ಭೇದ ಬರುತ್ತೆ ಅಥವಾ ತಾಯಿ ಮನೆ ವಿಚಾರದಲ್ಲಿ ಟೆನ್ಷನ್ ಹೆಚ್ಚಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಒಡವೆ ಆಭರಣಗಳನ್ನು ಕೈತಪ್ಪಿಡದೆ ಅದನ್ನು ಸರಿಯಾದ ಜಾಗದಲ್ಲಿ ಇಟ್ಕೊಳ್ಳೋದು ಉತ್ತಮ ಗ್ಯಾರಂಟಿ ಯಾರಾದರೂ ಕೇಳಿದ್ರೆ ಅಥವಾ ಸದ್ಯಕ್ಕೆ ಸಾಲ ಕೊಟ್ಟಿರಿ ಅಂತ ಕೈ ಸಾಲ ಯಾರು ಕೇಳಿದ್ರೆ ನಿಮ್ಮ ಕೈಯಲ್ಲಿ ಆದರೆ ಮಾತ್ರ ಹೆಲ್ಪ್ ಮಾಡಿ ಅನಿವಾರ್ಯವಿದ್ರೆ ಹೆಲ್ಪ್ ಮಾಡಿ ಇಲ್ಲದಿದ್ದಲ್ಲಿ ಸ್ವಲ್ಪ ತೊಂದರೆಗೊಳಪಡುವಂತಹ ಸಾಧ್ಯತೆ ಇರೋದ್ರಿಂದ ತೀರ್ಮಾನಗಳನ್ನು ಮುಂದೂಡೋದು ಉತ್ತಮ ವಿಶಾಖ ನಕ್ಷತ್ರದವರಿಗೆ ಇವತ್ತಿನ ದಿವಸ ಕುತೂಹಲವಾದಂತಹ ದಿನ ಎಕ್ಸಾಮ್ಸಲ್ಲಿ ರೀಟೋಟ್ಲಿಂಗ್ ಏನಾದ್ರು ಹಾಕಿದರೆ ಅಥವಾ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಹಾಕಿರ್ತಕ್ಕಂಥವ್ರಿಗೆ ಒಳ್ಳೆ ರಿಸಲ್ಟ್ಸ್ ಬರುವಂತಹ ದಿನವಾಗಿರುತ್ತೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ವ್ಯಾಸಂಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿರೋರಿಗೆ ಅದಕ್ಕೆ ಬೇಕಾದಂತಹ ಸೂಚನೆಗಳು ಸಿಗುತ್ತೆ ರೈತರಿಗೆ ಇವತ್ತಿನ ದಿವಸ ವ್ಯವಸಾಯದ ಹೊಸ ಉಪಕರಣಗಳೇನಾದ್ರು ತಗೋಬೇಕು ಅಂದರೆ ಅಥವಾ ಹೊಸ ಬೀಜ ಅಥವಾ ಗೊಬ್ಬರವನ್ನು ಪ್ರಯೋಗ ಮಾಡಬೇಕು ಅಂದರೂ ಕೂಡ ವಿಶೇಷ ದಿನವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ವೆಂಕಟೇಶ್ವರ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಬೂದಿ ಬಣ್ಣ ಗ್ರೇ ಬಣ್ಣ ಬಹಳ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಹೆಚ್ಚಿನ ಖರ್ಚು ಮಾಡಿ ಇವತ್ತು ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಏನೋ ಸಣ್ಣದಕ್ಕೆ 10 ರೂಪಾಯಿ ಖರ್ಚಾಗೋದು 100 ರೂಪಾಯಿ ಆಯಿತು ಅಂತಿರುತ್ತೆ ಆದರೂ ಮನಸ್ಸಮಾಧಾನ ಖಂಡಿತ ಉಳಿಯುತ್ತೆ ಸರ್ಕಾರದಿಂದ ಏನಾದರೂ ಸಹಾಯ ಪಡ್ಕೊಳ್ಬೇಕು ಅಂತ ಯಾರು ಹೋಗಿದ್ರೆ ಅಥವಾ ಅರ್ಜಿ ಕೊಡಬೇಕು ಅಂತಿದ್ರೆ ಖಂಡಿತ ಇವತ್ತಿನ ದಿವಸ ಬೇಕಾದಂಥ ಅಧಿಕಾರಿಗಳ ಭೇಟಿಯಾಗುತ್ತೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ವಿಶಾಖ ನಕ್ಷತ್ರ 4ನೇ ಪಾದದವರೆಗೆ ಅಜ್ಜಿ ತಾತನ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಟೆನ್ಷನ್ ಇರುತ್ತೆ ಮನೆಯನ್ನು ಬಿಟ್ಟು ದೂರಕ್ಕೆ ಹೋಗಿ ಓದುವಂತಹ ಮಕ್ಕಳು ಸ್ವಲ್ಪ ಹಾಸ್ಟೆಲಲ್ಲಿರ್ತಕ್ಕಂಥವ್ರು ಪೇಯಿಂಗ್ ಹಾಸ್ಟೆಲಲ್ಲಿರ್ತಕ್ಕಂಥವ್ರು ಸ್ವಲ್ಪ ಬಟ್ಟೆ ಬರೆ ಊಟ ಉಪಚಾರದಲ್ಲಿ ಇನ್ನಷ್ಟು ಹೆಚ್ಚಿನ ಗಮನ ತಗೋಬೇಕಾಗಿರ್ತಕ್ಕಂತಹ ದಿನ ಇವತ್ತಿನ ತೀರ್ಮಾನ ಮುಂದಕ್ಕೆ ನಿಮಗೆ ಶಿಸ್ತನ್ನು ಬೆಳೆಸುತ್ತೆ ಅನುರಾಧ ನಕ್ಷತ್ರದವರಿಗೆ ಹಳೆಯ ಕೆಲಸಗಳು ಇವತ್ತು ಮುಗಿಯುವಂತಹ ದಿನವಾಗಿರುತ್ತೆ ಕಾಂಟ್ರಾಕ್ಟರ್ಸ್ಗೆ ಯಾರು
ದುಡ್ಡು ಬಂದಿಲ್ಲ ಮನೆ ಕಟ್ಟಿಸ್ಕೊಟ್ಟಿದೀವಿ ಮಾಡ್ತೀವಿ ಅಂದ್ರೆ ಇವತ್ತಿನ ದಿನ ಮಾತಿನಿಂದ ಆ ದುಡ್ಡು ಆ ಲೆಕ್ಕಾಚಾರ ತೀರ್ಮಾನ ಆಗುವಂತ ಒಳ್ಳೆ ದಿನವಾಗಿರುತ್ತೆ ಕೆಲಸಗಾರರಿಂದ ಇವತ್ತಿನ ದಿನ ಹೆಚ್ಚಿನ ಆದಾಯ ಲಾಭ ಸಿಗುವಂತ ಯೋಗ ಇರೋದ್ರಿಂದ ಚೆನ್ನಾಗಿ ಕೆಲಸ ಮಾಡೋರನ್ನ ಕರೆದು ಮೆಚ್ಚುಗೆ ಕೊಡೋದು ವಿಶೇಷವಾದಂತ ಗುಣವಾಗಿ ಕೂಡ ನಿಮಗೆ ತಿರುತ್ತೆ ಜ್ಯೇಷ್ಠ ನಕ್ಷತ್ರದವರಿಗೆ ಜ್ಯೇಷ್ಠ ನಕ್ಷತ್ರದವರಿಗೆ ಸ್ವಲ್ಪ ಆತ್ಮವಿಶ್ವಾಸ ಕಡಿಮೆ ಆಗುವಂತ ದಿನ ಯಾಕಂದ್ರೆ ಎರಡು ಮೂರು ದಿನದಿಂದ ಟೆನ್ಷನ್ ಇದೆ ಮನೆಯಲ್ಲಿ ಏನು ಟೆನ್ಷನ್ ಇಲ್ಲ ಆಫೀಸಲ್ಲಿ ಅಲ್ಲಿ ಇಲ್ಲಿ ಅಂತ ಆಗುತ್ತೋ ಇಲ್ವೋ ನನ್ನ ಕೈಯಲ್ಲಿ ಏನೋ ಒಂದು ಭ್ರಮೆ ನಿಮಗೆ ಬರುತ್ತೆ ಖಂಡಿತ ಅದು ಭ್ರಮೆಯಾಗೇ ಇರಲಿ ಸಾಯಂಕಾಲದ ನಂತರ ಕೆಲಸಗಳನ್ನು ಮಾಡಿ ಉತ್ತಮ ಫಲಿತಾಂಶ ಖಂಡಿತ ಸಿಗುತ್ತೆ ಮಳೆ ಬರುವ ಸಾಧ್ಯತೆ ಅಥವಾ ಹೊರಗಡೆ ಚಳಿ ಇರುವ ಸಾಧ್ಯತೆ ಇರೋದ್ರಿಂದ ಅವ್ರು ಛತ್ರಿನೋ ಕೋಟೋ ತೊಗೊಂಡು ಹೋಗೋದಕ್ಕೆ ಖಂಡಿತ ಮರಿಬೇಡಿ ಧನುರಾಶಿಯವರಿಗೆ ಧನುರಾಶಿಯವರಿಗೆ ಇವತ್ತಿನ ದಿವಸ ಶಿವನಾಮ ಸ್ಮರಣೆ ಶಿವ ದರ್ಶನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನಿಮಗೆ ಎಲೆ ಹಸಿರು ಅಂದರೆ ಲೈಟ್ ಗ್ರೀನ್ ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ ಧನುರಾಶಿಯವರು ವ್ಯಾಪಾರದಲ್ಲಿ ಲಾಭಕರವಾಗಿ ಎಲ್ಲವನ್ನೂ ನಡೆಸ್ಕೊಂಡು ಹೋಗುವಂತಹ ಗುಣ ಇದೆ ಆದರೆ ಮನೆಯಲ್ಲಿ ಸ್ವಲ್ಪ ಅಣ್ಣ ತಮ್ಮಂದ್ರ ಹತ್ರ ಶ್ರೀಮತಿ ಹತ್ರ ಅಭಿಪ್ರಾಯ ಭೇದ ಬರುವಂತಹ ದಿನವಾಗಿರುತ್ತೆ ನಿಮ್ಮ ವಿರುದ್ಧವಾಗಿ ಏನಾದ್ರು ಹೇಳಿಬಿಟ್ರೆ ನಿಮಗೆ ತಡ್ಕೊಳ್ಳೋಕ್ಕೆ ಆಗಲ್ಲ ಆದರೆ ಇವತ್ತಿನ ದಿವಸ ಅವ್ರು ಹೇಳೋದ್ರಲ್ಲಿ ಅರ್ಥ ಇರುತ್ತೆ ಯೋಚಿಸಿ ನೋಡಿ ಮಾತಾಡಿ ಒಳ್ಳೆಯದಾಗುತ್ತೆ ಪ್ರಯಾಣದಲ್ಲಿ ಸೌಕರ್ಯ ಪ್ರಯಾಣದಿಂದ ಅನುಕೂಲ ಪ್ರಯಾಣಕ್ಕೆ ಹೋದಾಗ ಇನ್ನೂ ಉಳಿದ ಕೆಲಸಗಳನ್ನು ಕೂಡ ಮಾಡೋ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗುತ್ತೆ ಮುಲಾ ನಕ್ಷತ್ರದವರಿಗೆ ಸ್ವಲ್ಪ ಶತ್ರುಭಯ ಶತ್ರುಬಾಧೆ ಅಂತ ಹೇಳ್ತೀವಿ ಯಾರೋ ಏನೋ ನನ್ನ ಬಗ್ಗೆ ಹೇಳಿಟ್ಬಿಟ್ಟಿದ್ದಾರೆ ಅದಕ್ಕೆ ಆಫೀಸಲ್ಲಿ ಸರಿ ಇಲ್ಲ ಯಾರು ಅಂತ ಹೇಳೋದು ಅಥವಾ ಮನೆಯಲ್ಲಿ ಏನೋ ತಪ್ಪು ಮಾಡಿದ್ದೀನಿ ಅದನ್ನು ಕಂಡುಹಿಡಿದ್ಬಿಟ್ಟಿದ್ದಾರೆ ಅಂತ ಮಕ್ಕಳು ಅಪ್ಪ ಅಮ್ಮನಿಗೆ ಎದುರ್ಕೊಳ್ಳೋದಾಗಲಿ ಏನೋ ಒಂದು ರೀತಿಯಾದಂತಹ ಭ್ರಮೆ ಬೇಜಾರು ಟೆನ್ಷನ್ ಇರುತ್ತೆ ಗಣಪತಿ ದರ್ಶನ ಮಾಡಿ ಮನಸ್ಸನ್ನು ಲೇಸಾಗಿಟ್ಕೊಳ್ಳೋಕೆ ಪ್ರಯತ್ನ ಪಡಿ ಹೆಣ್ಣುಮಕ್ಕಳು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಿರುತ್ತೆ ಟೆನ್ಷನ್ ಹೆಚ್ಚಾಗಿರುತ್ತೆ ಇವತ್ತಿನ ತೀರ್ಮಾನ ಯಾವುದು ಮನಸ್ಸಿಗೆ ಸಮಾಧಾನ ಕೊಡೋದಿಲ್ಲ ಆದ್ದರಿಂದ ತೀರ್ಮಾನಗಳನ್ನು ಮುಂದೂಡೋದು ಉತ್ತಮ ಪೂರ್ವಾಷಾಢ ನಕ್ಷತ್ರದವರಿಗೆ ಇವತ್ತಿನ ದಿವಸ ಸ್ವಲ್ಪ ಲಾಭಕರವಾದಂತಹ ದಿನ ಹಳೆಯ ದುಡ್ಡು ವಸೂಲಾಗುವಂತಹ ದಿನ ರೈತರಿಗೆ ವ್ಯವಸಾಯದಾರರಿಗೆ ಭೂಮಿ ವಿಚಾರದಲ್ಲಿ ಇದ್ದಂತಹ ಟೆನ್ಷನ್ ಕಡಿಮೆ ಆಗುತ್ತೆ ದಾಯಾದಿಗಳು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳ ಹತ್ರ ಕಾಂಪ್ರಮೈಸು ರಾಜೀವ್ ಮಾಡ್ಕೊಳ್ಳುವಂತಹ ಉತ್ತಮ ದಿನವಾಗಿ ಕೂಡ ಇರುತ್ತೆ ಉತ್ತರಾಷಾಢ ನಕ್ಷತ್ರದವರಿಗೆ ಇವತ್ತಿನ ದಿವಸ ಹೆಚ್ಚಿನ ಕೆಲಸ ಇರುತ್ತೆ ಸ್ವಲ್ಪ ಮಾತಾಡಿ ಗಂಟಲುಕೊಂಡು ನೋವು ಬರುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳಿ ಆರೋಗ್ಯದ ಗಮನ ಕೂಡ ತಗೊಳ್ಳಿ ಸುಮ್ಮನೆ ಹೆಚ್ಚಾಗಿ ಬಟ್ಟೆಗೆ ಅಥವಾ ಏನಾದ್ರು ಶೂಗೆ ಬೇಡದೇ ಇರತಕ್ಕಂಥ ವಸ್ತುಗಳಿಗೆ ದುಡ್ಡು ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಿದಷ್ಟು ಹಣನೂ ಉಳಿತಾಯ ಆಗುತ್ತೆ ಇರುವಂತಹ ವಸ್ತುಗಳು ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೋದು ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಇಷ್ಟ ದೇವತೆಯ ದರ್ಶನ ನಿಮಗೆ ಇಷ್ಟವಾದಂತಹ ದೇವರನ್ನು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ನಾಳೆಗಾಗಿ ನಿಮಗೆ ಗುಲಾಬಿ ಬಣ್ಣ ಅಥವಾ ಪಿಂಕ್ ಬಣ್ಣ ಭಾಳ ಚೆನ್ನಾಗಿ ಆಗಿಬರುತ್ತೆ ಮಕರ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಹೆಚ್ಚಿನ ಓಡಾಟ ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ರೆ ಕೆಲಸ ಸ್ನೇಹಿತರಿಗೆ ಭಾಳ ಬೇಗ ಹೆಲ್ಪ್ ಮಾಡ್ತೀರಾ ಸ್ನೇಹಿತರು ನೋಡಿ ಸಾಕಾಗಿರುತ್ತೆ ಇನ್ಮೇಲೆ ನಮಗೋಸ್ಕರ ಏನಾದ್ರು ಮಾಡಬೇಕು ಅಂತ ನಿಮ್ಮ ಮನಸ್ಸು ಬಂದಿರುತ್ತೆ ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ ಸ್ನೇಹಿತರು ಮಾಡಿ ಅಂತ ಬೇಡ ಅಂತ ಹೇಳಿಲ್ಲ ನಿಮ್ಮದು ನೋಡಿಕೊಂಡು ಅದ್ರ ನಂತರ ಅವ್ರಿಗೂ ಮಾಡೋದು ಕೂಡ ಉತ್ತಮ ಹೊಸ ವಾಹನದ ವಿಚಾರ ತೀರ್ಮಾನ ಮಾಡೋದು ಉತ್ತಮ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇಟ್ಕೊಂಡಿರ್ತಕ್ಕಂಥವ್ರು ಆ ಟ್ಯಾಕ್ಸ್ ಕಟ್ಟಿಲ್ಲ ಈ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಏನಾದ್ರು ತೊಂದರೆ ಬರುವ ಸಾಧ್ಯತೆ ಇದೆ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಪ್ರಯತ್ನವನ್ನು ಪಡಿ ಉತ್ತರಾಷಾಢ 2-3-4 ಪಾದದವರೆಗೆ ಇವತ್ತಿನ ದಿವಸ ಸ್ವಲ್ಪ ಶೇರ್ ಮಾರ್ಕೆಟಲ್ಲಿ ಲಾಭಕರವಾದಂತಹ ದಿನ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಎಷ್ಟೇ ಬೆಲೆ ಬರಲಿ ಪರವಾಗಿಲ್ಲ ಒಂದು ಡಿಸ್ಪೋಸ್ ಮಾಡ್ತೀನಿ ಕೊಟ್ಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ರೆ ಮಾಡಿ ಹೊಸ ಅಪಾರ್ಟ್ಮೆಂಟ್ ನೋಡೋದಕ್ಕೆ ಅಥವಾ ಅದರ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಒಳ್ಳೆಯ ದಿನವಾಗಿರುತ್ತೆ ಶ್ರವಣ ನಕ್ಷತ್ರದವರಿಗೆ ಇವತ್ತಿನ ದಿವಸ ಸ್ವಲ್ಪ ಅಕ್ಕ ತಂಗಿ ಅಣ್ಣ ತಮ್ಮಂದರ ಜೊತೆ ಅಭಿಪ್ರಾಯ ಭೇದ ಬರುವಂತಹ ಸಾಧ್ಯತೆ ಇದೆ ಅಥವಾ ಅವರ ವಸ್ತುಗಳನ್ನು ಏನಾದ್ರು ನೀವು ಉಪಯೋಗಿಸೋದಾದರೆ ಒಂದು ಸಲ ಪರ್ಮಿಷನ್ ಕೇಳಿ ಉಪಯೋಗಿಸೋದು ಉತ್ತಮ ಕಿವಿ ಮೂಗು ಗಂಟಲ ಸಂಬಂಧಪಟ್ಟಂತಹ ತೊಂದರೆ ಇರೋರು ಅದನ್ನು ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಪಡಿ ಮದುವೆ ವಿಚಾರದಲ್ಲಿ ಉತ್ತಮ ತೀರ್ಮಾನ ತಗೊಳ್ಳೋದಕ್ಕೆ ಒಳ್ಳೆಯ ದಿನ ಧನಿಷ್ಠ ನಕ್ಷತ್ರದವರಿಗೆ ಇವತ್ತಿನ ದಿವಸ ಸ್ವಲ್ಪ ಬ್ಯಾಂಕ್ಗಳಿಂದ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಸಹಾಯ ಸಿಗುವಂತಹ ದಿನ ಯಾವುದಾದ್ರು ಹೊಸ ಪ್ರಾಜೆಕ್ಟ್ ಹಾಕಿದರೆ ಅದಕ್ಕೆ ವಿಶೇಷವಾದಂತಹ ದಿನ ಕಂಪ್ಯೂಟರ್ ಪ್ರೊಫೆಷನಲ್ಸ್ಗೆ ಭಾಳ ದಿವಸದಿಂದ ಕಾಯ್ತಾ ಇದ್ದಂತಹ ವಿದೇಶದ ಅವಕಾಶ ಸಿಗುವಂತಹ ಸೂಚನೆಗಳು ಕುಂಭರಾಶಿಯವರಿಗೆ ನವಗ್ರಹ ದರ್ಶನ ಇವತ್ತು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ನಾಳೆಗಾಗಿ ನೀವು ಗಂಧದ ಬಣ್ಣವನ್ನು ಆರಿಸಿಟ್ಕೊಳ್ಳಿ ಕುಂಭರಾಶಿಯವರು ಸ್ವಲ್ಪ ಬೇರೆಯವ್ರಿಗೋಸ್ಕರ ಇವತ್ತಿನ ದಿವಸ ನೀವು ತೀರ್ಮಾನ ತೊಗೊಬೇಡಿ ನಿಮ್ಮ ತೀರ್ಮಾನಗಳೇನಾರಿದ್ರೆ ಅದು ಮಾಡಿ ಮಕ್ಕಳಾದರೂ ಕೂಡ ಚಿಂತೆ ಇಲ್ಲ ನೀವು ವಯಸ್ಸಾದವರು ದೊಡ್ಡವರಾಗಿದ್ದು ಮಕ್ಕಳ ಪರವಾಗಿ ನೀವು ಏನಾದರೂ ತೀರ್ಮಾನ ತೊಗೊಳೋದಿದ್ದರೆ ಅವರನ್ನು ಕೇಳಿ ಆ ತೀರ್ಮಾನಗಳನ್ನು ತೊಗೊಳ್ಳೋದು ಉತ್ತಮ ಆಸ್ತಿಪಾಸ್ತಿ ವಿಚಾರದಲ್ಲಿ ಏನಾದರೂ
ಡಾಕ್ಯುಮೆಂಟ್ಸ್ ಮಾಡಬೇಕು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ತಿಳುವಳಿಕೆ ತಿಳ್ಕೋಬೇಕು ಅಂದ್ರೆ ಇವತ್ತಿನ ಪ್ರಯತ್ನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ಸೋದರಮಾವ ಸೋದರತ್ತೆಗೆ ಸಹಾಯ ಮಾಡಬೇಕಾದಂತ ಪರಿಸ್ಥಿತಿ ಬಂದವರು ಖಂಡಿತ ಮಾಡೋದು ಉತ್ತಮ. ಧನಿಷ್ಠ ನಕ್ಷತ್ರ 3 4ನೇ ಪಾದದವರಿಗೆ ವಿದೇಶಕ್ಕೆ ಹೋಗುವಂತ ಯೋಗ. ವಿದೇಶದಲ್ಲಿ ವಿದ್ಯಾಭ್ಯಾಸಕ್ಕೆ ಏನಾದ್ರು ಪ್ರಯತ್ನಪಟ್ಟು ಬ್ಯಾಂಕ್ಗಳಿಂದ ಹಣಕಾಸಿಗೆ ಕಾಯ್ತಾ ಇದ್ದರೆ ಅವರು ಕೊಡುವಂತಹ ಸೂಚನೆ ಮನಸ್ಸಿಗೆ ಸಮಾಧಾನ. ಸತವಿಷ ನಕ್ಷತ್ರದವರಿಗೆ ಅಲರ್ಜಿ, ಸ್ಕಿನ್ ಪ್ರಾಬ್ಲಮ್ಮು, ಕಾಫು, ಕೋಲ್ಡು, ಕಫ, ಕೆಮ್ಮು ಈ ರೀತಿ ಬರುವಂತಹ ಸಾಧ್ಯತೆ ಇದೆ. ಸೀಸನ್ ಬದಲಾಗ್ತಾ ಇದೆ, ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚಿನ ಗಮನ ತಗೊಳ್ಳಿ. ಬಹಳ ಹೊತ್ತು ಊಟ ಮಾಡದೆ ರಾತ್ರಿ ಲೇಟ್ ನೈಟ್ ಇದ್ದುಕೊಂಡು ಊಟ ಮಾಡೋದನ್ನು ತಪ್ಪಿಸಿದ್ರು ಕೂಡ ಆರೋಗ್ಯದಲ್ಲಿ ಅಭಿವೃದ್ಧಿಯಾಗುತ್ತೆ. ಬಹಳ ದಿವಸದಿಂದ ಬರಬೇಕಾದಂತಹ ದುಡ್ಡು, ವ್ಯಾಪಾರದ ದುಡ್ಡು ಹಿಂದಿರುಗಿ ಬರುವಂತಹ ಒಳ್ಳೆಯ ಸೂಚನೆ ಕೂಡ ಇವತ್ತಿದೆ. ಪೂರ್ವಭದ್ರ ನಕ್ಷತ್ರದವರಿಗೆ, ಪೂರ್ವಭದ್ರ ನಕ್ಷತ್ರದವರಿಗೆ ಕೃಷಿ ಮಾಡಬೇಕು ಅನ್ನೋ ಆಸೆ ಬಂದುಬಿಟ್ಟಿರುತ್ತೆ. ಪೋಲ್ಟ್ರಿ ಫಾರಂ ಇಟ್ಕೊಂಡಿರ್ತಕ್ಕಂಥವ್ರು, ಕೋಳಿ ಸಾಗಾಣಿಕೆ ಮಾಡ್ಕೋರು, ಹಂದಿ, ಕುರಿ, ಹಸು ಸಾಗಣೆ ಮಾಡೋರಿಗೆ ಇನ್ನಷ್ಟು ಕುತೂಹಲ, ಪ್ರೋತ್ಸಾಹ ಸಿಗುವಂತಹ ದಿನ. ಹಸುಗಳಿಗೆ ಅಥವಾ ಕುರಿಗಳಿಗೋಸ್ಕರ ಲೋನ್ಗಿನ ಏನಾದ್ರು ಕೇಳಿದರೆ ಅದು ಸಿಗುವಂತಹ ಸೂಚನೆ ಕೂಡ ಖಂಡಿತ ಸಿಗುತ್ತೆ. ಮೀನರಾಶಿಯವರಿಗೆ, ಮೀನರಾಶಿಯವರಿಗೆ ಇವತ್ತಿನ ದಿವಸ ಒಂದು 5 ನಿಮಿಷ ಧ್ಯಾನ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ನಾಳೆಗಾಗಿ ನಿಮಗೆ ಕೆಂಪು ಬಣ್ಣ ಬಹಳ ವಿಶೇಷವಾಗಿರುತ್ತೆ. ಮೀನರಾಶಿಯವರು ಸ್ವಲ್ಪ ಟೆನ್ಷನ್ ತೊಗೊಂಡು ಕೆಲಸವನ್ನು ಇವತ್ತು ಮುಗಿಸ್ಬೇಕಾಗುತ್ತೆ. ಅರ್ಜೆಂಟಲ್ಲಿ ಕೆಲಸ ಮಾಡಬೇಡಿ. ಟೆನ್ಷನ್ ಅಂದರೆ ಅದಾಗಿಲ್ಲ ಇದಾಗಿಲ್ಲ ಅನ್ನೋದಿರುತ್ತೆ. 8ನೇ ಮನೆಯಲ್ಲಿ ಚಂದ್ರ ಇದ್ದಾನೆ, ಅಪವಾದ ಬರ್ತೇನೋ ಅನ್ನೋ ಭಯ ಇರುತ್ತೆ. ಒಂದ್ಸಲಕ್ಕೆ 2 ಸಲ ಮಾತಾಡಿಸಿ ಜನರನ್ನು ತೀರ್ಮಾನಗಳನ್ನು ತೊಗೊಳ್ಳೋದು ಉತ್ತಮ. ಟೀಚರ್ಸು, ಮೇಸ್ಟ್ರುಗಳು ಏನಾದ್ರು ಮಕ್ಕಳನ್ನು ಬೈಬೇಕಾದ್ರೆ ಇವತ್ತು ಸ್ವಲ್ಪ ಯೋಚಿಸಿ ಅವ್ರನ್ನ ಬೈಯೋದು ಉತ್ತಮ. ಅದೇ ನಿಮಗೆ ಅಪವಾದ ಆಗುವಂತಹ ಸಾಧ್ಯತೆ ಕೂಡ ಇದೆ. ಪೂರ್ವಭದ್ರ ನಕ್ಷತ್ರದ ಮೀನರಾಶಿಯವರಿಗೆ ಪ್ರಯಾಣದಲ್ಲಿ ಸೌಕರ್ಯ, ಮದುವೆ ವಿಚಾರದಲ್ಲಿ ಒಳ್ಳೆಯ ತೀರ್ಮಾನ, ಅಣ್ಣ ತಮ್ಮಂದರ ಸಹಾಯ. ಉತ್ತರಭದ್ರ ನಕ್ಷತ್ರದವರಿಗೆ ಗ್ಯಾಂಬ್ಲಿಂಗ್ ಆಡೋರು, ಕಾರ್ಡ್ಸ್ ಆಡೋರು, ಸ್ಮೋಕಿಂಗು, ಸಿಗರೇಟು ಈ ಥರ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೆನ್ಷನ್ ಹೆಚ್ಚಾಗಿರ್ತಕ್ಕಂತಹ ದಿನ. ಎಲ್ಲೋ ರಾಷ್ಟ್ರಪತಿ ಯಾರು ಗೆಲ್ತಾರೆ ಅಂತ ಕೂಡ ಗ್ಯಾಂಬ್ಲಿಂಗ್ ಆಡ್ಬಿಡ್ತಾ ಇದ್ದಾರೆ ಈಗ ಜನಗಳು. ಕ್ರಿಕೆಟ್ ಮಾತ್ರ ಅಲ್ಲ, ಯಾರು ಬರ್ತಾರೆ ಹೋಗ್ತಾರೆ ಅಂತ ಕೂಡ ಗ್ಯಾಂಬ್ಲಿಂಗ್ ಇದೆ. ದುಡ್ಡು ಕಳ್ಕೊಳ್ಳೋಂಥ ಸಾಧ್ಯತೆ ಇರೋದ್ರಿಂದ ಯಾವುದೇ ಜೂಜಾಟದಲ್ಲಿ ಇವತ್ತು ತಲೆ ಆಗದೆ ಇರೋದು ಉತ್ತಮ. ವಾಹನ ಖರೀದಿ ಮಾಡೋದಕ್ಕೆ ಉತ್ತಮ ದಿನವಾದರೂ ಕೂಡ ಸ್ವಲ್ಪ ಅಡ್ವಾನ್ಸ್ ಕೊಟ್ಟಿಟ್ಕೋಬೋದು. ನಾಳೆ ನಾಳೆದ ನಂತರ ಅದನ್ನು ಮಾಡೋದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ. ರೇವತಿ ನಕ್ಷತ್ರದವರಿಗೆ, ರೇವತಿ ನಕ್ಷತ್ರದವರಿಗೆ ಹೆಚ್ಚಿನ ಆಧ್ಯಾತ್ಮಿಕದ ಚಿಂತನೆ ಬರುವಂತಹ ದಿನ. ದೇವಸ್ಥಾನಕ್ಕೆ ಹೋಗಬೇಕು, ಹರಕೆ ಸಲ್ಲಿಸಬೇಕು ಅಂತಂದರೆ ಯಾವುದಾದ್ರು ಪ್ಲ್ಯಾನ್ ಊರಿಗೆ ಹೋಗೋದಿದ್ರು ಕೂಡ ಇವತ್ತಿನ ದಿವಸ ಮಾಡ್ಬೋದು. ಚರ್ಮ ಸಂಬಂಧಪಟ್ಟಂತಹ ತೊಂದರೆ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಡಾಕ್ಟ್ರ್ ಅಥವಾ ಔಷಧಿ ಸಿಗುತ್ತೆ. ಲೆದರ್ ಪ್ರಾಡಕ್ಟ್ಸು, ಸೂಟ್ ಕೇಸು, ಮನೆಗೆ ಬೇಕಾದಂತಹ ಪೀಠೋಪಕರಣಗಳು ಏನಾದ್ರು ತೊಗೊಳ್ಳೋದಾದರೂ ಕೂಡ ರೇವತಿ ನಕ್ಷತ್ರದವರಿಗೆ ಇವತ್ತಿನ ದಿವಸ ವಿಶೇಷ ದಿನವಾಗಿರುತ್ತೆ. ಶುಕ್ರವಾರ ಮನೆಯಲ್ಲಿ, ದೇವಸ್ಥಾನಗಳಲ್ಲಿ, ಎಲ್ಲ ಕಡೆ ವಿಶೇಷವಾದ ಪೂಜೆ ಪುನಸ್ಕಾರಗಳಿರುತ್ತೆ. ಮನಃಶಾಂತಿಗಾಗಿ, ನಿಮ್ಮ ಮನಃಶಾಂತಿಗೆ, ಪ್ರಪಂಚದ ಶಾಂತಿಗಾಗಿ 1 ನಿಮಿಷ ನೀವು ಕೂಡ ಆ ಅಮ್ಮನವ್ರನ್ನ ಬೇಡಿಕೊಂಡು ಕೆಲಸಗಳನ್ನು ಮಾಡಿ ಎಲ್ಲ ಕೆಲಸ ಕೂಡ ಸುಸೂತ್ರವಾಗಿ ಆಗುತ್ತೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, 12 ರಾಶಿಗಳ ಫಲಾಫಲಗಳನ್ನು ಗುರುಜಿಯವರು ತಿಳಿಸಿಕೊಟ್ಟಿದ್ದಾರೆ. ಈಗ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಪದ್ಧತಿ ಪರಿವೀಕ್ಷಣೆ ವಿಭಾಗ. ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಪದ್ಧತಿ ಪರಿವೀಕ್ಷಣೆ ವಿಭಾಗ. ಈ ವಿಭಾಗದಲ್ಲಿ ಅರುಳಾಳನ್ ಗುರುಜಿಯವರು ಚಾಣಕ್ಯ ನೀತಿಶಾಸ್ತ್ರದಲ್ಲಿ ಬರುವಂತಹ ಅನೇಕ ನೀತಿಗಳ ವಿಚಾರಗಳನ್ನು ನಮಗೆ ಹೇಳ್ತಾ ಇದ್ರು. ಹಾಗೆಯೇ ಈ ನೀತಿಗಳು ನಮ್ಮ ನಿತ್ಯ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬಹುದು ಅನ್ನೋದು ಕೂಡ ತಿಳಿಸ್ಕೊಡ್ತಾ ಇದ್ರು. ಯಾವ ನೀತಿ, ಅದರ ಅರ್ಥ ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ನಿನ್ನೆ ವಿಚಾರದಲ್ಲಿ ನಾನು ಹೇಳ್ತಾ ಇದ್ದೆ, ಪ್ರಾಣಿಗಳಿಂದ ನಾವು ಬಹಳ ಕಲಿಯೋದಿದೆ. ಸಿಂಹದಿಂದ, ಕೊಕ್ಕರೆಯಿಂದ ಬಹಳ ವಿಶೇಷವಾಗಿ ಒಂದು ವಿಷಯವನ್ನು ಕಲಿಯಬಹುದು. ಸಿಂಹದಿಂದ ಏನು ಕಲಿಬೋದು ಅಂದರೆ, ಸಿಂಹ ತಾನು ಬೇಟೆಯಾಡಿದಾಗ ಏಕ ಮನಸ್ಸಿನಿಂದ, ಒಂದೇ ಶಕ್ತಿಯಿಂದ, ತನ್ನ ಪೂರ್ಣ ಶಕ್ತಿಯನ್ನು ಕೂಡ ಇಟ್ಟು ಮೊದಲೇ ಫಸ್ಟ್ ಅಟ್ಯಾಕ್ ಅಂತ ಏನು ಹೇಳ್ತಾರೆ, ಪೂರ್ಣವಾಗಿ ಜೋರಾಗಿ ಮಾಡುತ್ತೆ. ಅದರ ನಂತರ ನಿಧಾನ ಕೆಲಸಗಳನ್ನು ಮಾಡ್ಕೊಳ್ಳುತ್ತೆ. ಆ ರೀತಿ ನಾವು ಏನೇ ಕೆಲಸ ಪ್ರಾರಂಭ ಮಾಡಿದ್ರೂ ಕೂಡ ಏಕ ಮನಸ್ಸಾಗಿ, ಅದು ದೇಹಶಕ್ತಿಗೆ ಸಂಬಂಧಪಟ್ಟಂಥ ಕೆಲಸ ಆದರೆ ದೇಹಶಕ್ತಿ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂಥ ಆದರೆ ಬುದ್ಧಿಶಕ್ತಿ, ಎಲ್ಲವನ್ನು ಒಗ್ಗೂಡಿಸಿ ಒಂದೇ ಮನಸ್ಸಿನಿಂದ ಪ್ರಾರಂಭಿಸಿದರೆ ಅರ್ಧ ಕೆಲಸ ಖಂಡಿತ ಮುಗಿಯುತ್ತೆ ಅಂತ ಕೂಡ ಹೇಳ್ತೀವಿ. ಎ ಕರೇಜಿಯಸ್ ಬ್ಯಾಟಲ್ ಆಫ್ ಒನ್ ಅಂತ ಹೇಳ್ತಾರೆ. ಧೈರ್ಯವಾಗಿ ಪ್ರಾರಂಭ ಮಾಡಿದಂತಹ ಯುದ್ಧ ಅರ್ಧ ಗೆದ್ದಂಗೆ ಅಂತ ಕೂಡ ಒಂದು ಗಾದೆ ಇದೆ. ಆ ರೀತಿ ಆಗುತ್ತೆ ಅಂತಲೇ. ಕೊಕ್ಕರೆ ಎಲ್ಲಪ್ಪ ಇಲ್ಲಿ ಬಂತು ಅಂತಂದರೆ, ಕೊಕ್ಕರೆ ಮೀನು ಹಿಡಿಯೋದು ನೀವು ನೋಡಿರ್ಬೋದು ನದಿಗಳಲ್ಲಿ ಅಥವಾ ಕೆರೆಗಳಲ್ಲಿ, ಏನು ಅಲ್ಲಾಡದೇ ಇಲ್ಲ, ನಿಂತಿರುತ್ತೆ. ಸಣ್ಣ ಸಣ್ಣ ಮೀನೆಲ್ಲ ಹೋಗೋದು ನೋಡ್ತಾ ಇರುತ್ತೆ, ದೊಡ್ಡದಾಗಿ ಒಂದು ಬಂದರೆ ಟಕ್ ಅಂತ ಹಿಡಿದ್ಬಿಡುತ್ತೆ. ಒಂದು ಆ ಮೀನಿಗೆ ಗೊತ್ತಾಗಲ್ಲಂತೆ, ಮೀನು ಬಹಳ ಸೂಕ್ಷ್ಮ,
ನಾವು ಅಕ್ವೇರಿಯಂ ಆಗಲಿ ಅಥವಾ ಎಲ್ಲೇ ಆಗಲಿ ಮೀನು ಹತ್ರ ಹೋದ್ರೆ ಓಡೋಗುತ್ತದೆ. ಆದರೆ ಕೊಕ್ಕರೆ ನಿಂತಿರೋದು ನೋಡಿ ಅದೇನೋ ಗಿಡನೋ ಮರನೋ ನಿಂತಿದೆ ಅಂತೇಳಿ ಅಲ್ಲಿ ಓಡಾಡ್ತಾ ಇರುತ್ತಂತೆ. ಟಕ್ ಅಂತ ಕೊಕ್ಕರೆ ಹಿಡಿದಾಕ್ಬಿಡುತ್ತಂತೆ. ಆ ರೀತಿ ಅವಕಾಶಕ್ಕೋಸ್ಕರ ಒಬ್ಬ ಮನುಷ್ಯ ಯಾವಾಗಲೂ ಕಾಯ್ತಾ ಇರಬೇಕು. ನಮ್ಮನ್ನು ಅವಕಾಶ ಹುಡುಕಮರ್ತಲ್ವೋ, ನಾವು ಅವಕಾಶ ಬಂದಂಥ ಅವಕಾಶಕ್ಕೆ ಸರಿಯಾದ ಸಮಯಕ್ಕೆ ಕಾದಿದ್ದು ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕು. ಸಿಂಹದಂತೆ ಏಕಮನಸ್ಸಾಗಿ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿ ಕೆಲಸಗಳನ್ನು ಪ್ರಾರಂಭಿಸಬೇಕು. ಕೊಕ್ಕರೆಯಂತೆ ಕಾದಿದ್ದು ನಮ್ಮ ಕೆಲಸವನ್ನು ನಮ್ಮ ಅವಕಾಶ ಬಂದಾಗ ಮಾಡ್ಕೊಂಡ್ಬಿಡಬೇಕು. ಇದು ಪ್ರಾಣಿಗಳಿತ್ತಂದರೆ ನಾವು ಕಲಿಬೇಕಾಗಿರ್ತಕ್ಕಂತಹ ವಿಶೇಷ ಬುದ್ಧಿ. ಜೊತೆಗೆ ಕತ್ತೆಯಿಂದ ಮೂರು ವಿಚಾರಗಳನ್ನು ಕಲಿಬೋದು ಅಂತ ಹೇಳಿದೆ. ಕತ್ತೆಯಿಂದ ಏನು ಮೂರು ವಿಚಾರ ಅಂತಂದರೆ, ಮೊಟ್ಟ ಮೊದಲಿಗೆ ಕತ್ತೆಗೆ ತಾಳ್ಮೆ ಜಾಸ್ತಿ. ನೋಡಿ, ಎಲ್ಲೇ ಕತ್ತೆ ನಿಲ್ಲಿಸಿರಲಿ, ಏನೇ ಮಾಡಿರಲಿ, ಅದ್ರ ಮೇಲೆ ಎಷ್ಟೇ ಬಟ್ಟೆ ಹಾಕಿರಲಿ, ಈಗಿನ ಕಾಲದಲ್ಲೆಲ್ಲ ವಾಹನಗಳೆಲ್ಲ ಬಂದುಬಿಟ್ಟಿದೆ, ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟ್ ಇದೆ. ಹಳೆ ಕಾಲದಲ್ಲಿ ಏನಿತ್ತು? ಏನಿಲ್ಲ, ಕತ್ತೆಗಳೇ. ಊರಿಂದ ಊರು ಸಾಮಾನು ಹೋಗ್ಬೇಕಂದ್ರೆ ಕತ್ತೆ ಮೇಲೆ ಹಾಕ್ಬಿಟ್ರೆ ಅದು ಪಾಡಿಗೆ ಹೋಗ್ತಾ ಇರೋದು. ಮತ್ತು ತಾಳ್ಮೆ ಒಂದು, ಎರಡನೇದು ಅದಿರುತ್ತೆ ಕೂಲು, ಪೇಷನ್ಸು. ಭಾಳ ಯಾರೋ ಹೋಗಿ ಭಾಳ ತೊಂದರೆ ಕೊಟ್ಟರೆ ಮಾತ್ರ ಹಿಂದೆ ಕಾಲು ಓದಿಯೋದೇ ಹೊರತು ಇನ್ನು ಯಾರೇನು ಮಾಡಿದ್ರೂ ತೊಂದರೆ ಇಲ್ಲ. ಕೂಲಾಗಾದ್ರೂ ಪಾಡಿಗೆ ಹೋಗ್ತಾನೇ ಇರುತ್ತೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಇರತಕ್ಕಂತಹ ಒಂದು ಗುಣ ಅದರಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಆಮೇಲೆ ಕಂಟೆಂಟ್ ಅಂತ ಹೇಳ್ತಾರೆ, ಅಂದರೆ ಮನಸ್ಸಮಾಧಾನ. ಅವನು ಎಷ್ಟಾಗ್ತಾನೋ ಅಷ್ಟೇ, ಅಕ್ಕಪಕ್ಕದೆಲ್ಲ ತಿನ್ನೋಕ್ಕೋಗಲ್ಲ. ನೋಡಿ, ಎಲ್ಲರೂ ನೀವು ಪ್ರಾಣಿಗಳನ್ನೆಲ್ಲ ಮೇವಾಗ್ತಾ ಇದ್ದರೆ ಅದಕ್ಕೆ ಹಾಕಿದರೆ ಅದರದ್ದೇ ತಿನ್ನುತ್ತೆ, ಅದು ಜೋರಾಗಿ ಹೋಗಿ ಇನ್ನೊಂದನ್ನು ತಿನ್ನೋದಿಲ್ಲ. ಮನುಷ್ಯರಾದರೂ ನಾವು ಇನ್ನೊಬ್ಬರ ಕೈಲಿದ್ರೆ ಕಿತ್ಕೊಂಡು ತಿನ್ಬಿಡ್ತೀವಿ, ನಾನು ಕೊಡು ಅಂತ. ಆದರೆ ಕತ್ತೆಗೆ ತಾಳ್ಮೆ ಇದೆ, ಎಷ್ಟೇ ಭಾರ ಹಾಕಿದ್ರು ಕೂಡ ತಳ್ಕೊಳ್ಳುವಂತಹ ಶಕ್ತಿ ಇದೆ. ಜೊತೆಗೆ ಕೊಟ್ಟಂತಹ ಅವಕಾಶವನ್ನು, ಇದ್ದಂತಹ ವಸ್ತುವನ್ನು, ಸಾಕು ನನಗಿಷ್ಟು ಕೊಟ್ಟಿದ್ದಾನೆ, ಇದನ್ನು ಇಟ್ಕೊಂಡು ಸಮಾಧಾನ ಪಡ್ತೀನಿ ತಂದಾಗ ಆ ಕತ್ತೆ ಮೇಯಿಸೋನು ಕೂಡ ಆ ಕತ್ತೆ ಎಷ್ಟು ಕೇಳದೆ ನೆಕ್ಸ್ಟ್ ಏನಾದರೂ ತೊಂದರೆ ಕೊಡದೇ ಇನ್ನಷ್ಟು ಹೆಚ್ಚಾಗಿ ಕೊಡುವಂತಹ ಸಾಧ್ಯತೆ ಇರೋದರಿಂದ ನಮ್ಮನ್ನು ಕಾಯುವಂತಹ ದೇವರು ನಮಗೆ ಕೊಟ್ಟಂತಹ ವಿಚಾರಗಳು, ನಮಗೆ ಕೊಟ್ಟಂತಹ ಸೌಲಭ್ಯಗಳು, ಸಾಕು ನನಗೆ ಇಷ್ಟಿದ್ದರೆ ಇದನ್ನು ಇಟ್ಕೊಂಡು ಜೀವನ ಮಾಡ್ತೀನಿ ಅಂತ ಯಾರು ಹೊರಡ್ತಾನೆ ಅವನಿಗೆ ಇನ್ನಷ್ಟು ವಿಶೇಷವಾದಂತಹ ಫಲಾಫಲಗಳನ್ನು ಕೊಡ್ತಾನೆ ಅಂತ ಚಾಣಕ್ಯ ತನ್ನ ಶಾಸ್ತ್ರದಲ್ಲಿ ಹೇಳ್ತಾನೆ. ಅದರಿಂದ ಇಂತಹ ಮೂರು ವಿಷಯಗಳನ್ನು ಕತ್ತೆ ಹತ್ರದಿಂದ ಖಂಡಿತ ನಾವು ಕಲಿಬೇಕಾಗುತ್ತೆ. ನಾಲ್ಕನೇದು ಉಂಜ. ಉಂಜದ ಹತ್ರದಿಂದ ನಾಲ್ಕು ವಿಧವಾದಂತಹ ವಿಚಾರಗಳನ್ನು ನಾವು ಕಲಿಬೋದಂತೆ. ಏನಪ್ಪ ಅಂತಂದರೆ, ನೋಡಿ, ಪ್ರಾಣಿಗಳಿಗೆ ಯಾರೂ ಹೇಳ್ಕೊಟ್ಟಿರೋದಿಲ್ಲ, ಅದರ ಸ್ವಭಾವ ಹಂಗಿರುತ್ತೆ. ಆದರೆ ಮನುಷ್ಯನಾಗಿರ್ತಕ್ಕಂಥವನಿಗೆ ತಾನು, ತನ್ನ ಪರಿಸರ, ತನ್ನ ಗುಣ, ತನ್ನ ತೀರ್ಮಾನ, ತನ್ನಿಂದ ಇನ್ನೊಬ್ಬರಿಗೆ, ತನ್ನಿಂದ ತಾನಿಗೆ ಎಲ್ಲ ವಿಚಾರವನ್ನು ಕೂಡ ಅವನು ಯೋಚನೆ ಮಾಡಬೇಕಾಗಿದೆ. ಅಂಥ ಸಮಯದಲ್ಲಿ ಒಬ್ಬೊಬ್ಬರಿಗೆ ಇರ್ತಕ್ಕಂಥ, ಒಂದೊಂದು ಪ್ರಾಣಿಗೆ ಇರ್ತಕ್ಕಂತಹ ಸ್ವಾಭಾವಿಕ ಗುಣವನ್ನು ತಾನು ಕೂಡ ಅಳವಡಿಸ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಾನು ಹೇಳಿದಂಥ ಸಿಂಹದಂತೆ ಕೋಪ ಆಕ್ರೋಶ ಎಲ್ಲ ಇಟ್ಕೋಬಾರ್ದು. ತನ್ನ ಶಕ್ತಿಯನ್ನು ಉಪಯೋಗಿಸೋದ್ರಲ್ಲಿ ಮಾತ್ರ ಸಿಂಹವಾಗಿರಬೇಕು. ಕೋಪ, ದ್ವೇಷ, ಗರ್ಜನೆ ಮಾಡೋದ್ರಲ್ಲಿ ಸಿಂಹವಾಗಿದ್ದುಬಿಟ್ರೆ ಭಾಳ ಕಷ್ಟವಾಗುತ್ತೆ. ಅದಕ್ಕೆ ಇರ್ತಕ್ಕಂಥ ಒಳ್ಳೆಯ ಗುಣವನ್ನು ಮಾತ್ರ ನಾವು ತಗೊಬೇಕಾಗಿರುತ್ತೆ. ಉಂಜ, ಎಲ್ಲರೂ ಎದ್ದೊಳಕ್ಕೆ ಮುಂಚೆ ಯಾರಪ್ಪ ಫಸ್ಟ್ ಫಸ್ಟು ಈ ಅಲಾರಾಮ್ ಇಡೋಕೆ ಕಲ್ತರು? ಯಾರೂ ಅಲಾರಾಮ್ ಇಟ್ಟಿಲ್ಲ. ಬೆಳಗ್ಗೆ ನಾಲ್ಕೂವರೆ ಅಷ್ಟೊತ್ತಿಗೆ ಅದು ಎದ್ದುಬಿಟ್ಟು ಪೂರ್ವ ದಿಕ್ಕನ್ನು ನೋಡಿ ಕೂಗ್ತಾ ಇರುತ್ತಂತೆ. ಅಂದರೆ ಚಾಣಕ್ಯನ ಕಾಲದಿಂದಲೇ ಅವನು ಏನು ಹೇಳ್ತಾನೆ ಅಂದರೆ, ಬೆಳಗ್ಗೆ ಹೊತ್ತು ಎದ್ದೊಳ್ಳೋರಿಗೆ ಆರೋಗ್ಯ ಚೆನ್ನಾಗಿರುತ್ತೆ, ಬೆಳಗ್ಗೆ ಹೊತ್ತು ಎದ್ದೊಳ್ಳೋರಿಗೆ ಕೆಲಸ ಬೇಗ ಮುಗಿಯುತ್ತೆ, ಬೆಳಗ್ಗೆ ಹೊತ್ತು ಎದ್ದೊಳ್ಳೋರಿಗೆ ಕೆಲಸಗಳನ್ನು, ಯಾವುದೇ ಕೆಲಸ ಪೆಂಡಿಂಗ್ ಇಡೋವಂತಹ ಯೋಗ ಇಲ್ಲ, ಯೋಚನೆ ಚೆನ್ನಾಗಿರುತ್ತೆ, ಚಿಂತನೆ ಚೆನ್ನಾಗಿರುತ್ತೆ, ಕೆಲವೊಮ್ಮೆ ಏಕಾಗ್ರತೆಯಲ್ಲಿ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಅವ್ರ ಮನಸ್ಸಿಗೆ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಅಂದರೆ ಮುಂಜೆ ಅದೆಲ್ಲ ಮಾಡ್ತಾ ಇಲ್ವ ಅಂತ ಕೇಳಬೇಡಿ, ಆದರೆ ಬೆಳಗ್ಗೆ ಮುಂಜೆ ಥರ ನಾವು ಎದ್ದರೆ ಖಂಡಿತ ನಾವಿದ್ದು ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರೆ ವಿಶೇಷವಾಗಿರುತ್ತೆ. ಎರಡನೇದಾಗಿ, ತಾನು ಯಾರಿಗೂ ತೊಂದರೆ ಕೊಡೋದಿಲ್ಲ, ಆದರೆ ಬೇರೆಯವ್ರು ತೊಂದರೆ ಕೊಟ್ಟರೆ ಬಿಡೋದಿಲ್ಲ. ನೋಡ್ಬೋದು, ಬೆಳಗ್ಗೆ ಬೆಳಗ್ಗೆ ಮುಂಜಾನೆ ಯಾವ್ದಾದ್ರು ಕೆದಕೊಂಬಂದರೆ ಚೆನ್ನಾಗಿ ಹಿಂದೆ ಹೋಗಿ ಅಟ್ಯಾಕ್ ಮಾಡಿಬಿಡುತ್ತೆ, ಅದಾಗದೇ ಮೇಯ್ತಾ ಇರುತ್ತೆ. ನಾವು ಮನುಷ್ಯರು ಯಾರೇ ಹೋದರೂ ಕೂಡ ಚಿಂತೆ ಇಲ್ಲ. ಅದೇ ರೀತಿ ಬೇರೆಯವರು ತೊಂದರೆಗೆ ಹೋಗಬಾರ್ದು. ನಮ್ಮ ಮೇಲೆ ಯಾರು ತೊಂದರೆ ಕೊಟ್ಟರೆ ಸರಿಯಾದ ಕಾರಣವಿದ್ದರೆ ಮಾತ್ರ ಅದಕ್ಕೆ ಎದುರು ನಿಂತ್ಕೊಂಡು ನ್ಯಾಯ ಕಲ್ಪಿಸಬೇಕು. ಮುಂಜೆ ಥರ ಆ ಬುದ್ಧಿಯನ್ನು ಕೂಡ ಖಂಡಿತ ಮನುಷ್ಯರು ಕಲಿಬೇಕು ಅಂತ ಹೇಳ್ತಾರೆ. ಜೊತೆಗೆ ಮುಂಜ ಮೇವು ತಿಂತಾ ಇದ್ದರೆ ಕೋಳಿಗಳೆಲ್ಲ ಬಂದರೆ ಅದು ಕರ್ಕೊಂಡು ಹೋಗುತ್ತೆ ಹಿಂದೆ, ತಾನು ಮಾತ್ರ ತಿನ್ನೋದಿಲ್ಲ. ಕಾಗೆ ಹೆಂಗೆ ಕೂಗಿ ತಿನ್ನುತ್ತೋ ಅದೇ ರೀತಿ ಮುಂಜ ಬೇರೆ ಮರಿ ಕೋಳಿ ಎಲ್ಲ ಇದ್ರೂ ಕೂಡ ಕರ್ಕೊಂಡು ಹೋಗಿ ಅಲ್ಬಿಡುತ್ತೆ. ತನ್ನ ಭಾಗ ತಾನು ಇಟ್ಕೊಳ್ಳುತ್ತೆ, ಬೇರೆಯವಕ್ಕೆಲ್ಲದಕ್ಕೂ ಕೂಡ ಕೊಡುತ್ತೆ. ಆ ರೀತಿ ತಾನಾಗ್ತಾನೇ ಸ್ವಾರ್ಥವಾಗೆಲ್ಲ ತಿನ್ನೋಲ್ಲ. ಕೆಲವೊಮ್ಮೆ ನಾಯಿಗಳಿಗೆ ಆ ಬುದ್ಧಿ ಇದೆ, ನಾಯಿಗಳೇನು ಮಾಡಿಬಿಡ್ತೇವೆ ಅಂದರೆ ಎಲ್ಲ ಎತ್ಕೊಂಡೋಗಿ ತಾನೇ ಇಟ್ಕೊಂಡು ಬೇರೆ ನಾಯಿ ಬಂದರೆ ಹತ್ರ ಬೊಗಳ್ತವೆ. ಆದರೆ ಕಾಗೆ ಆಗಲಿ ಉಂಜೆ ಆಗಲಿ ಖಂಡಿತ ಆ ರೀತಿ ಮಾಡೋಲ್ಲ. ತಾನೂ ತೊಗೊಂಡು ಬೇರೆಯವ್ರಿಗೂ ಕೂಡ ಅದರ ಭಾಗವನ್ನು ತೋರಿಸ್ಕೊಡುವಂತಹ ಬುದ್ಧಿ ಗುಣ ಇದೆ. ಜೊತೆಗೆ ತನಗೆ ಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ತಾನು ಮಾಡ್ಕೊಳ್ಳೋ ಥರ, ತನಗೆ ಬೇಕಾಗಿದ್ದ ಭಾಗವನ್ನು ತಾನು ಆರಿಸ್ಕೊಳ್ಳೋ ಥರ ಮನುಷ್ಯ ತನಗಾಗಿ ದುಡಿದು ಬೇರೆಯವ್ರಿಗೋಸ್ಕರ ದುಡಿಯೋ ರೀತಿಯನ್ನು ಉಂಜದ ಹತ್ರ ಖಂಡಿತ ಕಲಿಬೋದು. ಈ ರೀತಿ ನಾಲ್ಕು ಗುಣಗಳನ್ನು ಈ ಉಂಜದ ಹತ್ರ ನಾವು ಖಂಡಿತ ಕಲಿಬೋದು ಅಂತ ಹೇಳ್ತೀವಿ. ತನ್ನನ್ನು ತಾನು ಕಾಪಾಡ್ಕೊಳ್ಳೋದಕ್ಕೆ ಕೂಡ ವಿಶೇಷವಾದಂಥ ಶಕ್ತಿ ಉಂಜದ ಹತ್ರ ಇದೆ. ಇನ್ನು ಕಾಗೆ ವಿಚಾರ, ಕಾಗೆ ವಿಚಾರದ ಹತ್ರ ನಾವು ಐದು ವಿಚಾರ ಕಲಿಬೋದು. ಕಾಗೆ ಇದೇ ಚಾಣಕ್ಯ ಹಿಂದೆ ಒಂದು ಕಡೆ ಹೇಳಿದ್ದಾನೆ, ಕಾಗೆ ಸ್ವಲ್ಪ
ಸರಿಯಾದ ಪಕ್ಷಿ ಅಲ್ಲ ಗಲೀಜು ಪಕ್ಷಿ ಎಲ್ಲ ಕಡೆ ಎದ್ದೊಳುತ್ತೆ ಹೋಗುತ್ತೆ ಬನ್ನುತ್ತೆ ಬರುತ್ತೆ ಎಲ್ಲ ಕಡೆ ಕೂತ್ಕೊಂಡು ಬಿಡುತ್ತೆ ಅಂತ ಹೇಳಿ ಆದರೆ ಅದರ ಸ್ವಭಾವದಲ್ಲಿ ಇರತಕ್ಕಂತಹ ಗುಣಗಳು ಏನಿದೆ ಅದು ಕೆಲವನ್ನ ಮೆಚ್ಚಿಕೊಂಡು ಕಾಗೆ ವಿಚಾರದಲ್ಲಿ ನಾವು ಕಲಿಬೇಕಾಗಿರತಕ್ಕಂತ ವಿಚಾರ ಒಂದು ಐದು ಇದೆ ಅಂತ ಹೇಳ್ತಾನೆ ಏನಪ್ಪ ಇದು ಅಂತಂದ್ರೆ ಕಾಗೆಗಳು ಒಗ್ಗಟ್ಟನ್ನು ಎಲ್ಲ ಕಾಗೆಗಳ ಜೊತೆ ಸೇರಿ ತೋರಿಸ್ಕೊಳ್ಳುತ್ತೆ ಎಲ್ಲರನ್ನು ಕರೆದು ಒಂದು ಎಲ್ಲೋ ಒಬ್ಬರು ಯಾರೋ ಮೇವ ಹಾಕಿದ್ರು ಕೂಡ ಕಾಕಾಕ ಅಂತ ಎಲ್ಲರನ್ನು ಕೂಗಿ ಶಬ್ದ ಮಾಡಿ ಎಲ್ಲರನ್ನು ಕರೀತ ಆ ರೀತಿ ಒಂದು ನಿಮಗೇನಾದರೂ ತೊಂದರೆ ಇದ್ದರೆ ಅಥವಾ ನಿಮಗೇನಾದರೂ ಸಂತೋಷವಿದ್ದರೆ ಎಲ್ಲರನ್ನು ಕರೆದು ಹೇಳಿ ಹಂಚ್ಕೊಳ್ಳಿ ಅದನ್ನು ಕಾಗೆ ಅಂತ ಹತ್ರ ಕಲೀರಿ ಅಂತ ಕೂಡ ಹೇಳ್ತಾನೆ ಇನ್ನು ನಾಲ್ಕು ಗುಣಗಳು ಕಾಗೆದಿದೆ ಅದನ್ನು ನಾಳೆ ನೋಡೋಣ ಧನ್ಯವಾದಗಳು ಗುರುಜಿ ವೀಕ್ಷಕರೇ ಸಣ್ಣದೊಂದು ವಿರಾಮ ವಿರಾಮದ ನಂತರ ಪರಮಾತ್ಮ ಪರಮಾರ್ಥ ವಿಭಾಗ ವಿರಾಮದ ನಂತರ ತಮಗೆಲ್ಲರಿಗೂ ಮತ್ತೊಮ್ಮೆ ಜ್ಯೋತಿರ್ಗಮ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಪರಮಾತ್ಮ ಪರಮಾರ್ಥ ವಿಭಾಗ ಈ ವಿಭಾಗದಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 358 ನಾಮಾವಳಿಗಳ ಅರ್ಥಗಳನ್ನು ಗುರುಜಿಯವರು ನಮಗೆ ತಿಳಿಸ್ತಾ ಬಂದಿದ್ದಾರೆ ಇವತ್ತು 359ನೇ ನಾಮಾವಳಿ ಈ ನಾಮಾವಳಿ ಯಾವುದು ಇದರ ಅರ್ಥ ಏನು ಅಂತ ಕೇಳಿ ತಿಳ್ಕೋಣ 359ನೇ ನಾಮಾವಳಿ ಓಂ ಲಕ್ಷ್ಮೀವತೇ ನಮಃ ಅಂತ ಬರುತ್ತೆ ಲಕ್ಷ್ಮೀವತೇ ನಮಃ ಅಂತಂದರೆ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಅಂತ ಏನು ಹೇಳ್ತೀವಿ ಆ ರೀತಿ ಸರ್ವ ಮಂಗಳಗಳನ್ನು ಇಟ್ಕೊಂಡಿರ್ತಕ್ಕಂತಹ ಮಹಾಲಕ್ಷ್ಮಿ ಶಾಶ್ವತವಾಗಿ ಆ ನಾರಾಯಣನ ಜೊತೆ ಇರೋದರಿಂದ ಅವನನ್ನು ನಿತ್ಯ ಕಲ್ಯಾಣ ಸ್ವರೂಪಿ ಅಂತ ಕೂಡ ಹೇಳ್ತೀವಿ ನಿತ್ಯವು ಭೂಮಿಯಲ್ಲಿ ಸುಭಿಕ್ಷ ನಿತ್ಯವನ್ನು ಭೂಮಿಯಲ್ಲಿ ಸಂತೋಷ ಉಂಟು ಮಾಡತಕ್ಕಂತಹ ದಂಪತಿಯರು ವಿಶೇಷವಾಗಿ ಎಲ್ಲರಿಗೂ ಕೂಡ ಅನುಗ್ರಹ ಮಾಡ್ತಾ ಇದ್ದಾರೆ ಆ ಲಕ್ಷ್ಮಿ ನಾರಾಯಣನ ಜೊತೆ ಇರೋದರಿಂದನೇ ಅವನಿಗೆ ಇನ್ನಷ್ಟು ಹೆಚ್ಚಿನ ಮಹಿಮೆ ಇನ್ನಷ್ಟು ಹೆಚ್ಚಿನ ಹೆಸರು ಕೂಡ ಇದೆ ಅಂತ ಈ ನಾಮಾವಳಿ ತೋರಿಸುತ್ತೆ ಲಕ್ಷ್ಮಿ ತನ್ನ ಜೊತೆ ಇದ್ಬಿಟ್ರೆ ಸರ್ವವ್ಯಾಪಿಯಾಗಿರ್ತಕ್ಕಂತಹ ನಾರಾಯಣನಿಗೆ ಇನ್ನಷ್ಟು ಸ್ಫೂರ್ತಿ ಇನ್ನಷ್ಟು ಚೈತನ್ಯ ಇನ್ನಷ್ಟು ಮನಸ್ಸಿಗೆ ಸಮಾಧಾನ ಎಲ್ಲ ಕೂಡ ಸಿಗುತ್ತಂತೆ ಸಾಮಾನ್ಯವಾಗಿ ನಮ್ಮಲ್ಲೇ ಹೇಳ್ತೀವಿ ಯಾರು ಮದುವೆಗೆ ಹೋದರೆ ಅಮ್ಮನವ್ರು ಬಂದಿಲ್ವಾ ಅಂತ ಕೇಳ್ತೀವಿ ಅಮ್ಮವ್ರು ಚೆನ್ನಾಗಿದ್ದಾರೆ ಅಂತ ನಮ್ಮನ್ನು ಕೇಳ್ತಾರೆ ಆ ರೀತಿ ಸಾಮಾನ್ಯ ಮನುಷ್ಯರು ಮಾತ್ರ ಅಲ್ಲದೆ ಪ್ರತಿಭಾವಂತರಿಗೂ ಕೂಡ ಮದುವೆಯಾಗಿ ಮನೆತನೆಲ್ಲ ಇದ್ದರೆ ಒಬ್ಬೊಬ್ಬರೇ ಓಡಾಡೋದಿಲ್ಲ ಒಂದು ಒಳ್ಳೆಯ ಕಾರ್ಯ ಆಗಲಿ ಏನೇ ಆಗಲಿ ಜೊತೆ ಜೊತೆ ದಂಪತಿಯರಾಗಿ ಹೋಗ್ತಾರೆ ಯಾರಾದರೂ ಗಂಡ ಹೆಂಡತಿ ಬಂದುಬಿಟ್ಟು ಕೂಡ ಲಕ್ಷ್ಮೀನಾರಾಯಣರ ಥರ ಬಂದಿದ್ದೀರಾ ಅಂತ ಆಹ್ವಾನ ಮಾಡ್ಕೋತಾರೆ ನಮ್ಮಲ್ಲಿ ಆ ಪದ್ಧತಿ ಎಲ್ಲ ಬಂದಿದೆ ಇದರಲ್ಲಿ ಲಕ್ಷ್ಮಿಗೆ ವಿಶೇಷವಾದಂತಹ ಗುಣಗಳಿದೆ ಏನಪ್ಪ ಅಂತಂದರೆ ಶೃಣೋತಿ ಇತಿ ಶ್ರೀ ಅಂತ ಹೇಳ್ತಾರೆ ಶೃಣೋತಿ ಇತಿ ಶ್ರೀ ಅಂತಂದರೆ ನಮ್ಮ ಮನೆಗೆ ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ ಸುಖ ಹೇಳಿದ್ರೆ ನಾನು ಅಲ್ಲೋಗಿದ್ದೆರಿ ಇಲ್ಲೋಗಿದ್ರೆ ಟ್ರಿಪ್ಗೆ ಹೋಗಿದ್ದೆ ಫಾರಿನ್ಗೆ ಹೋಗಿದ್ದೆ ಅಂದರೆ ನಾವು ಕೇಳಿಸ್ಕೋತೀವಿ ಕಷ್ಟ ಹೇಳಿದ್ರೆ ಒಂದು ದಿವಸ ಕೇಳಿಸ್ಕೋತೀವಿ ಇನ್ನೊಂದು ದಿವಸ ಕಷ್ಟ ಹೇಳಿದ್ರೆ ಇನ್ನೊಂದು ದಿವಸ ಕೇಳಿಸ್ಕೊ ಮೂರನೇ ದಿವಸ ಕಷ್ಟ ಅಯ್ಯೋ ಯಾವಾಗಲೂ ಅಳು ಊರ್ಕರು ಏನಪ್ಪ ಬಂದು ಅದಿಲ್ಲ ಇದಿಲ್ಲ ದುಡ್ಡಿಲ್ಲ ಅವನಾದ ಇವನಾದ ಅಂತ ಯಾವಾಗ ಬಂದರೂ ಇದೇ ಹೇಳ್ಕೊಳ್ಳೋದು ಅಂತ ನಮಗೆ ಬೇಜಾರಾಗೋಗ್ಬಿಡುತ್ತೆ ಆದರೆ ಆ ಮಹಾಲಕ್ಷ್ಮಿ ತಾಯಿ ನಾವು ಎಷ್ಟು ಕಷ್ಟಗಳಿದ್ರೂ ಹೇಳ್ತಾ ಇದ್ದರೆ ಅವಳು ಕೇಳಿಸ್ಕೋತಾಳಂತೆ ಬೇರೆಯವ್ರ ಥರ ಮಾಡೋದಿಲ್ಲಂತೆ ಅದಕ್ಕೆ ಏನಾದರೂ ದಾರಿ ಮಾಡಿರ್ತಾಳಂತೆ ಎಲ್ಲೋ ಒಂದು ದಾರಿ ಆಗುತ್ತಂತೆ ದಿನನಿತ್ಯ ಕಷ್ಟಗಳನ್ನು ಹೇಳ್ಕೊಂಡ್ರು ಕೂಡ ಶೃಣೋತಿ ಇತಿ ಶ್ರೀ ಅಂದಂಗೆ ಏನು ಹೇಳಿದ್ರು ಕೂಡ ಪರವಾಗಿಲ್ಲ ನನಗೆ ಹೇಳು ನಾನು ಕೇಳಿಸ್ಕೋತೀನಿ ಅಂತ ಹೇಳ್ತಾಳಂತೆ ಇನ್ನೊಂದು ಜಾಗದಲ್ಲಿ ಏನಾಗುತ್ತೆ ಅಂದರೆ ಶ್ರೇಯತೆ ಇತಿ ಶ್ರೀ ಅಂತ ಹೇಳ್ತಾರೆ ಶ್ರೇಯತೆ ಇತಿ ಶ್ರೀ ಅಂತಂದರೆ ಭಗವಂತನ ಪಾದಾರವಿಂದ ಬಹಳ ಮೃದುವಂತೆ ತಾವರೆ ಹೂವಿನಿಂದ ಬಂದಂತಹ ಲಕ್ಷ್ಮಿನೂ ಬಹಳ ಮೃದುವಂತೆ ಆ ತಾವರೆ ಹೂವಿಂದ ಬಂದಂತಹ ಲಕ್ಷ್ಮಿ ತನ್ನ ಕೈ ಅವಳು ತಾವರೆ ಹೂವಿಂದ ಬಂದವಳು ಅವಳು ಕೈ ಕಾಲು ಎಲ್ಲವೂ ಇನ್ನೂ ಮೃದುವಾಗಿರುತ್ತಂತೆ ಆ ಮಹಾತಾಯಿಯ ಕೈ ಆ ಮಹಾವಿಷ್ಣುವಿನ ಪಾದವನ್ನು ಮುಟ್ಟಿದಾಗ ಆ ವಿಷ್ಣುವಿನ ಪಾದ ಕೆಂಪುಗಾಗೋಯ್ತಂತೆ ಅಂದರೆ ಅದು ಇನ್ನೆಷ್ಟು ಮೃದುವಾಗಿರ್ಬೇಕು ನೋಡಿ ಅಂದರೆ ಪಾದದ ಹತ್ರನೇ ಇದ್ದು ತಾನು ಅವನನ್ನು ನಮಸ್ಕರಿಸಿ ಪೂಜಿಸಿ ತನ್ನ ಜೊತೆ ನೀವುಗಳು ಕೂಡ ಸೇರಿ ಪೂಜೆ ಮಾಡಿ ನಿಮಗೋಸ್ಕರ ನಾನು ಅವನಲ್ಲಿ ಬೇಡ್ಕೋತೀನಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳುವ ರೀತಿಯಲ್ಲಿ ಮೃದುವಾದಂತಹ ಪಾದದ ಹತ್ರ ಮೃದುವಾಗಿರ್ತಕ್ಕಂತಹ ತನ್ನ ಅಂಗಗಳನ್ನು ಇಟ್ಟುಕೊಂಡು ಮೃದುವಾದ ಮನಸ್ಸಿಂದ ನಮಗೆಲ್ಲರಿಗೂ ಕೂಡ ಶಾಶ್ವತವಾಗಿ ಅನುಗ್ರಹ ಮಾಡ್ತೀನಿ ಅಂತ ಹೇಳೋದಕ್ಕೆ ಶ್ರೀಯತೆ ಇತಿ ಶ್ರೀ ಅಂತ ಹೇಳ್ತಾರೆ ಇನ್ನೊಂದೇನಾಗುತ್ತೆ ಅಂತಂದರೆ ಶ್ರಾವಯತಿ ಇತಿ ಶ್ರೀ ಅಂತ ಹೇಳ್ತಾರೆ ಶ್ರಾವಯತಿ ಇತಿ ಶ್ರೀ ಅಂತಂದರೆ ತಾನು ಮಹಾವಿಷ್ಣುವಿನ ಹತ್ರ ಹೇಳ್ತಾಳಂತೆ ನೋಡಿ ಪಾಪ ಬಡಪಾಪಿ ಅವನಿಗೇನಾದ್ರು ಒಂಚೂರು ದಾರಿ ಮಾಡಿಬಿಡಿ ಅಂತ ಹೇಳ್ತಾರಂತೆ ನಮ್ಮಲ್ಲಿ ಸಹಜವಾಗಿ ನಾವು ಇದೆಲ್ಲ ಕಾಲಕಾಲವಾಗಿ ಬಂದುಬಿಟ್ಟಿದೆ ಮನೆಗೋಗಿ ಅಮ್ಮನವ್ರಿಗೆ ಹೇಳಿದ್ರೆ ಕೆಲಸ ಆಗೋಗುತ್ತೆ ಅಂತ ಒಂದು ದೊಡ್ಡ ರಾಜಕೀಯ ವ್ಯಕ್ತಿ ಆಗ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯಿ ಆಗ್ಬೋದು ಯಾರೇ ಇದ್ದರೂ ಕೂಡ ಸರಿ ಹೇಳ್ಬಿಡ್ತಾರೆ ಹೋಗಿ ಅಮ್ಮನವ್ರು ನೋಡ್ಕೊಂಬಂದರೆ ಕೆಲಸ ಆಗುತ್ತಪ್ಪ ನಮಗೇನೋ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಬರುತ್ತೆ ಅಂತಂದರೆ ಆಕೆ ನಮ್ಮ ಪರವಾಗಿ ಮಹಾವಿಷ್ಣುವಿನ ಹತ್ರ
ರೆಕಮೆಂಡೇಷನ್ ಮಾಡ್ತಾಳಂತೆ. ಇದಕ್ಕೊಂದು ಬಹಳ ಸ್ವಾರಸ್ಯಕರವಾದಂತಹ ಕತೆ ಇದೆ. ನಮ್ಮ ಹೈದರಾಬಾದ್ ಅಂತ ಏನಿದೆ ಅಲ್ಲಿ ಪಕ್ಕ ಗೋಲ್ಕೊಂಡ ಅಂತ ರಾಜ್ಯ ಇತ್ತು. ಗೋಲ್ಕೊಂಡ ರಾಜರು ಬಹಳ ವಿಶೇಷ ಚಕ್ರವರ್ತಿಗಳು. ಅಲ್ಲಿ ಆ ಗೋಲ್ಕೊಂಡ ಸಂಸ್ಥಾನದಲ್ಲಿ ಗೋಪಣ್ಣ ಅಂತ ಒಬ್ಬ ವಿಶೇಷವಾದಂಥ ವ್ಯಕ್ತಿ ಇದ್ದ, ತಹಸೀಲ್ದಾರಾಗಿದ್ದ. ದೊಡ್ಡ ಈ ಜೋಡಿದಾರರು ತಹಸೀಲ್ದಾರರು ಅಂತ ಏನು ಹೇಳ್ತಾರೆ, ಎಲ್ಲರ ಹತ್ರನೂ ಆ ಏನಿದೆ ಟ್ಯಾಕ್ಸು ಸುಂಕ ಏನಿದೆ ಎಲ್ಲವನ್ನೂ ಕಲೆಕ್ಟ್ ಮಾಡಿ ಖಜಾನೆ ಕೊಡಬೇಕು, ರಾಜನಿಗೆ ಕೊಡಬೇಕು, ಕಟ್ಟಬೇಕು. ಇವನಿಗೇನೋ ರಾಜ ಇವನು ಕೊಡ್ತಾ ಇದ್ದ ಮಾನ್ಯ. ಇವನೇನು ಮಾಡಿಬಿಟ್ಟ ಅಂತಂದರೆ ಭದ್ರಾಚಲ ರಾಮನ ಮೇಲೆ ಬಹಳ ಆಸೆ. ಭದ್ರಾಚಲ ರಾಮ ಅಂದರೆ ಅಷ್ಟು ಇಷ್ಟ ಸೀತಾರಾಮನಿಗೆ. ಬರೋ ಅಂಥ ದುಡ್ಡೆಲ್ಲ ವಸೂಲು ಮಾಡೋದು, ಎಲ್ಲ ವಸೂಲು ಮಾಡಿ 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 ಅದನ್ನೆಲ್ಲ ಎತ್ಕೊಂಡೋಗಿ ಒಡವೆ ಮಾಡಿ ರಾಮನಿಗೆ ಹಾಕ್ಬಿಡೋದು ಮಾಡೋದು. ಒಡೆ ಸುಮಾರು ಒಂದು 10 ವರ್ಷ ಮಾಡಿಬಿಡ್ತಾನೆ, ಒಂದು 5-6 ವರ್ಷ ಮಾಡಿಬಿಡ್ತಾನೆ. ಚಕ್ರವರ್ತಿ ರಾಜನಿಗೆ ಗೊತ್ತಾಗುತ್ತೆ. ಒಂದು ದಿವಸ ಬರ್ತಾನೆ, ಬಂದ್ಬಿಟ್ಟು ಏನು ಮಾಡಿದೆ ಅಂದರೆ ಎಲ್ಲ ಒಡವೆ ಮಾಡಿ ರಾಮನಿಗೆ ಹಾಕ್ಬಿಟ್ಟಿದ್ದೀನಿ ಅಂತಾನೆ. ಬಹಳ ಕೋಪ ಬಂದ್ಬಿಡುತ್ತೆ ಚಕ್ರವರ್ತಿಗೆ. ಜನದ ದುಡ್ಡು ತೊಗೊಂಡು ನನಗೆ ತೊಗೊಂಬಂದು ಕೊಟ್ಟು ಅದು ನಾನು ಜನರಿಗೆ ಒಳ್ಳೇದು ಮಾಡೋಕ್ಕೆ ಕೊಟ್ಟಿದ್ರೆ ನೀನು ಅದನ್ನೆಲ್ಲ ಎತ್ಕೊಂಡೋಗಿ ಒಡವೆ ಮಾಡಿ ರಾಮನಿಗೆ ಹಾಕಿದ್ದೀಯ ಅಂಥೇಳಿ ಕಟಾಕ್ಬಿಡ್ತಾರೆ. ಕಟಾಕ್ಬಿಟ್ಟು ಚೆನ್ನಾಗಿ ಚಾವಟಿ ತೊಗೊಂಡು ಬಿಡ್ತಾ ಇರ್ತಾರೆ. ಒಂದು ದಿವಸ 2 ದಿವಸ ಬಿಡು, ಅವ್ನು ನಿಜ ಹೇಳೋವ್ರಿಗೆ ಅವ್ನಿಗೇನು ದಾರಿ ಆಗುತ್ತೆ ನೋಡೋಣ, ರಾಮ ಕಾಪಾಡ್ತಾನೆ ಇವಾಗ ಅಂತ ರಾಜ ಹೇಳ್ಬಿಟ್ಟಿರ್ತಾನೆ. ಏನು ಮಾಡ್ತಾನೆ ಈ ಗೋಪಣ್ಣ, ಆಡೇಳ್ತಾನೆ, ಕೋಪ ಬರುತ್ತೆ, ಮನಸ್ಸಾಗುತ್ತೆ, ಏನು ಇಂತಿಂಥ ಒಡವೆ ಹಾಕಿ ಮಾಡಾಕ್ದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೆ, ಸೀತಮ್ಮನಿಗೆ ಇಷ್ಟು ಒಳ್ಳೆ ಒಡವೆ ಹಾಕಿದ್ದಾಗ ಅದನ್ನು ನೋಡಿ ಖುಷಿಪಟ್ಟೆ ಅಲ್ಲ ರಾಮ, ಇವತ್ತು ನಾನು ನಿನಗೆ ಹಾಕ್ಬಿಟ್ಟು ಒದೆ ತಿಂತಾ ಇದ್ದೀನಲ್ಲಯ್ಯ, ನಿನಗೆ ಕರುಣೆನೆ ಇಲ್ವಾ, ನೀನು ನನ್ನ ಕಾಪಾಡೋದೇ ಇಲ್ವಾ ಅಂತ ಯಾವುದ್ಯಾವುದೋ ಹಾಡು ಕಟ್ತಾನೆ, ಏನೂ ಪ್ರಯೋಜನ ಆಗೋದಿಲ್ಲ. ಕೊನೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದಿವಸ ಮನಸ್ಸಿಗೆ ಬರುತ್ತೆ, ಚೇಚೆ ಎಂಥ ತಪ್ಪು ಮಾಡಿಬಿಟ್ನಲ್ಲ ನಾನು ಅಂತೇಳಿ ಮನಸ್ಸಿಗೆ ಬಂದು ನಾನು ಪ್ರೇಮಮಣಿ ಚಪ್ಪಮ್ಮೆ ಸೀತಮ್ಮ ತಲ್ಲಿ ಅಂತ ಒಂದು ಹಾಡು ಹೇಳ್ತಾನೆ. ಅಂದರೆ ತಾಯಿ ಅಮ್ಮ ತಾಯಿ ನೀನು ಮರೆತು ಬಿಟ್ಟಿದ್ದಮ್ಮ, ನಿನ್ನ ಯಜಮಾನಂಗೆ ಸ್ವಲ್ಪ ಹೇಳಮ್ಮ, ನಿನ್ನ ಹತ್ರ ಚೆನ್ನಾಗಿದ್ದಾಗ ಸ್ವಲ್ಪ ನನ್ನ ವಿಚಾರ ಹೇಳಿ ನನ್ನ ಕಾಪಾಡಮ್ಮ ದಯವಿಟ್ಟು ಅಂತ ಹೇಳಿದ ಮಾರನೇ ದಿನವೇ ಅಲ್ಲಿ ಯಾರೋ ಹೋಗಿ ಇವನ ಪರವಾಗಿ ಇರೋ ದುಡ್ಡೆಲ್ಲ ಕಟ್ಬಿಟ್ಟಿರ್ತಾರೆ. ದೇವರೇ ಬಂದು ಕಟ್ಟದಂತ ಇವತ್ತಿಗೂ ಕೂಡ ಭದ್ರಾಚಲ ರಾಮದಾಸ್ ಚರಿತ್ರೆ ಓದ್ದಾಗ ಗೊತ್ತಾಗುತ್ತೆ. ಅಷ್ಟು ದುಡ್ಡು ಎಷ್ಟು ಕಟ್ಟಬೇಕಾಗಿತ್ತು ಅಷ್ಟು ದುಡ್ಡು ಕೂಡ ರಾಜನ ಹತ್ರ ಕಟ್ಟಿಬಿಟ್ಟು ರಾಜನಿಗೂ ದರ್ಶನ ಕೊಟ್ಟ ದೇವರಂದಾಗ ಆ ರಾಜನೇ ಬಂದು ಭದ್ರಾಚಲ ರಾಮದಾಸ್ಗೆ ಪಾದ ಸೇವೆ ಮಾಡಿ ನಿನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೆ ಕಣಯ್ಯ, ಖಂಡಿತ ನೀನು ಮಹಾನುಭಾವ ಅಂತ ಹೇಳ್ತಾನೆ. ಆವಾಗ ರಾಮದಾಸ್ ಹೇಳ್ತಾನೆ, ರಾಮನಿಗೆ ದಯೆ ನಾವು ಪಡಿಬೇಕು ಅಂತಂದರೆ ಆ ಮಹಾವಿಷ್ಣುವಿನ ದಯೆ ನಾವು ಪಡಿಬೇಕು ಅಂದರೆ ಮೊದಲಿಗೆ ನಾವು ಆ ತಾಯಿಯನ್ನು ನಮಸ್ಕಾರ ಮಾಡಿ ಕೇಳಬೇಕು, ತಾಯಿಯ ಕರುಳು ಖಂಡಿತ ಆ ಮಗನಿಗೆ ಎಂಥ ತೊಂದರೆ ಬಂದರೂ ಕೂಡ ಕಾಪಾಡುತ್ತೆ ಅಂತೇಳಿ ಆ ಕೀರ್ತನೆ ಹೇಳಿದ ನಂತರ ತನ್ನ ಕಷ್ಟಗಳೆಲ್ಲ ಹೋಯಿತು ಅಂತ ತನ್ನ ಚರಿತ್ರೆಯಲ್ಲಿ ಹೇಳಿದ್ದಾರೆ. ಅಂದರೆ ಇದರಲ್ಲಿ ಏನು ಅರ್ಥ ಆಗುತ್ತೆ ಅಂತಂದರೆ ಆ ಲಕ್ಷ್ಮಿಯ ಜೊತೆ ಇರ್ತಕ್ಕಂತಹ ಆ ನಾರಾಯಣ ಸದಾ ಸರ್ವಕಾಲವೂ ಕೂಡ ಮಂಗಳವನ್ನು ಕೊಟ್ಕೊಂಡೇ ಬರ್ತಾ ಇರ್ತಾನೆ, ಅವಳಿಲ್ಲದೆ ಅವನ ಕೈಯಲ್ಲಿ ಇರೋಕ್ಕಾಗೋದಿಲ್ಲ. ಆದ್ದರಿಂದ ಆ ಲಕ್ಷ್ಮಿ ನಾರಾಯಣನ ಜೊತೆ ಇದ್ದರೆ ಆ ಲಕ್ಷ್ಮೀ ವಥೆ ಎನ್ನುವ 359ನೇ ನಾಮಾವಳಿಗೆ ಇನ್ನಷ್ಟು ಅರ್ಥ ಸಿಗುತ್ತೆ. ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸಣ್ಣದೊಂದು ವಿರಾಮ. ವಿರಾಮದ ನಂತರ ಪತ್ರ ಪರಿಹಾರ ವಿಭಾಗ. ವಿರಾಮದ ನಂತರ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಪತ್ರ ಪರಿಹಾರ ವಿಭಾಗ. ಈ ವಿಭಾಗದಲ್ಲಿ ಅನೇಕ ವೀಕ್ಷಕರು ಜ್ಯೋತಿರ್ಗಮಯ ಕಾರ್ಯಕ್ರಮವನ್ನು ನೋಡಿ ನಮಗೆ ಅನೇಕ ಪತ್ರಗಳನ್ನು ಪ್ರತಿನಿತ್ಯ ಬರಿತಾ ಬಂದಿದ್ದಾರೆ. ಇವತ್ತು ಯಾರು ಎಲ್ಲಿಂದ ಪತ್ರ ಬರೆದಿದ್ದಾರೆ ಅಂತ ನೋಡೋಣ. ಗುರುಜಿ, ಮೊದಲನೇ ಪತ್ರ ಲೋಕೇಶ್ ಅವರು ಬರಿತಾ ಇದ್ದಾರೆ, ಸುಂಕದಕಟ್ಟೆ ಬೆಂಗಳೂರಿನಿಂದ. ಇವರು ಫೈನಾನ್ಸ್ ಕಲೆಕ್ಷನ್ ವೃತ್ತಿಯನ್ನ ಇಟ್ಕೊಂಡಿದ್ದಾರೆ, ಆದರೆ ಬಹಳ ಸಾಲಗಳನ್ನು ಮಾಡಿ ತುಂಬಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಇವರ ಪತ್ನಿಯ ಜಾತಕ ಮತ್ತು ಇವರ ಜಾತಕ ಕೂಡ ಕಳಿಸಿದ್ದಾರೆ. ಲೋಕೇಶ್ ಅವರು ಹುಟ್ಟಿದ ದಿನಾಂಕ 10/7/1979. ಸಮಯ ಏನಾದ್ರು ಕೊಟ್ಟಿದ್ದಾರಮ್ಮ? ಸಮಯ ಕೊಟ್ಟಿಲ್ಲ ಗುರುಜಿ. 10/7/1979. ಹೌದು. ಲೋಕೇಶ್ ಅವರು ಹೆಸರು ಬಳಕೆಯಲ್ಲಿ ಲೋಕೇಶ್ ಅಂತ ಇಟ್ಟಿದ್ದಾರೆ, ಬರ್ಣಿ ನಕ್ಷತ್ರ ಅಂತ ಹೇಳ್ಬಿಟ್ಟಿರ್ತಾರೆ. ಆದರೆ ನಿಮ್ಮ ಜಾತಕದ ಪ್ರಕಾರ ಉತ್ತರಾಷಾಢ ನಕ್ಷತ್ರ ನಿಮಗೆ ಬರುತ್ತೆ. ಫೈನಾನ್ಸ್ ಬಿಸ್ನೆಸ್ಸಲ್ಲಿ ಇದ್ದೀರಾ ಅಂತ ಕೊಟ್ಟಿದ್ದೀರಾ. ಖಂಡಿತ 2001 ಇಸ್ವಿ ನಂತರ ಏನಾದರೂ ಫೈನಾನ್ಸ್ ಪ್ರಾರಂಭ ಮಾಡಿದರೆ ಅದರಲ್ಲಿ ಹೆಚ್ಚು ಲಾಭ ನೋಡೋದಕ್ಕೆ ಸಾಧ್ಯತೆಯೇ ಇಲ್ಲ. ಫೈನಾನ್ಸ್ ಬಿಸ್ನೆಸ್ಸು ಆಗ್ಬರಲ್ಲ ಅಂತಲೇ ಹೇಳ್ಬೋದು. ಅವರು ಶ್ರೀಮತಿ ಅವ್ರದ್ದು ಏನು ಕೊಟ್ಟಿದ್ದಾರೆ ನೋಡಿ, ಮದರ್ ನೋಡೋದು. ಶ್ರೀಮತಿ ಅವರು ಸುನೀತಾ, ಇವರು ಹುಟ್ಟಿದ ದಿನಾಂಕ 1/6/1988. ಸಮಯ ಕೊಟ್ಟಿದ್ದಾರಮ್ಮ ಅವರಾದರೂ? ಸಮಯನೂ ಕೊಟ್ಟಿಲ್ಲ ಗುರುಜಿ. ಸರಿ,
ಮುಹೂರ್ತ ದಿನಾಂಕ ಮತ್ತು ಮುಹೂರ್ತ ಸಮಯ ಕೊಟ್ಟಿದ್ದಾರೆ ಇಲ್ಲ ಮಾ ತಗೊಳ್ತೀನಿ ಜ್ಯೇಷ್ಠ ನಕ್ಷತ್ರದಲ್ಲಿ ನಿಮ್ಮ ಶ್ರೀಮತಿ ಅವರು ಹುಟ್ಟಿದ್ದಾರೆ ಏನಾದರೂ ವ್ಯಾಪಾರ ಮಾಡೋದಾದ್ರೆ ಅವರ ಹೆಸರಲ್ಲಿ ಮಾಡಿ ನೀವು ನಿಮ್ಮ ಹೆಸರಲ್ಲಿ ಆಗೋದು ಬಹಳ ಕಷ್ಟ ಯಾಕಂದ್ರೆ ಯಾವುದೇ ಯಾವುದೋ ಬಿಸ್ನೆಸ್ ಎಲ್ಲ ಮಾಡಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳಿ ಫೈನಾನ್ಸ್ ಮಾಡ್ತೀನಿ ಅಂತ ಹೇಳಿ ವಾಹನ ವೆಹಿಕಲ್ ಮಾಡ್ತೀನಿ ಅಂತ ಹೇಳಿ ಸುತ್ತಕೊಂಡು ಕೊನೆಗಿಲ್ಲಿಗೆ ಫೈನಾನ್ಸ್ ಬಿಸ್ನೆಸ್ ಬಂದಿದ್ದೀರಾ ಅದರಿಂದ ಹೆಚ್ಚಿನ ಆದಾಯ ಆಗ್ತಾ ಇಲ್ಲ ಫುಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಪ್ರಾವಿಷನ್ ಸ್ಟೋರ್ ಜ್ಯೂಸ್ ಅಂಗಡಿ ಡಿಪಾರ್ಟ್ಮೆಂಟ್ ಸ್ಟೋರ್ ಹೋಟೆಲ್ ಬೇಕರಿ ಕಾಂಡಿಮೆಂಟ್ ಸ್ಟೋರ್ ಈ ರೀತಿ ಯಾವುದಾರ ಇಟ್ಟರು ಕೂಡ ನಡೆಯುತ್ತೆ ಇಲ್ಲದಿದ್ದಲ್ಲಿ ನಿಮ್ಮ ಶ್ರೀಮತಿಯವರ ಹೆಸರಲ್ಲಿ ಚಪ್ಪಲಿ ಅಂಗಡಿ ಲೆದರ್ ಗೂಡ್ಸ್ ಅಂಗಡಿ ಸ್ಟೇಷನರಿ ಅಂಗಡಿ ಇಟ್ಟರು ಕೂಡ ನಡೆಯುತ್ತೆ 2012 ಇಸವಿ ನವೆಂಬರ್ ತಿಂಗಳ ನಂತರ ಈ ವರ್ಷ ನವೆಂಬರ್ ತಿಂಗಳ ನಂತರ ಖಂಡಿತ ಒಳ್ಳೆಯದಾಗುತ್ತೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಶುಕ್ರವಾರ ದಿವಸ ಹೋಗಿ ಬನ್ನಿ ಒಳ್ಳೆಯದಾಗುತ್ತೆ ಧನ್ಯವಾದ ಗುರುಜಿ ಗುರುಜಿ ಇವರ ಮಗಳ ಬಗ್ಗೆ ಕೇಳ್ತಾ ಇದ್ದಾರೆ ಏನಮ್ಮ ಮಗಳು ಹುಟ್ಟಿದ ದಿನಾಂಕ 24/8/2008 ಸಮಯ 11:15 11:15 ಹೆಸರು ಕೊಟ್ಟಿದ್ದಾರಮ್ಮ ಹೆಸರು ಕೊಟ್ಟಿಲ್ಲ ಗುರುಜಿ ಭವಿಷ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ 11:15 ರಾತ್ರಿ 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 11:15 ಕ್ಕೆ ಮಗು ಹುಟ್ಟಿದ್ದಾರೆ ಓಕೆ ರೋಹಿಣಿ ನಕ್ಷತ್ರ 3ನೇ ಚರಣದಲ್ಲಿ ನಿಮ್ಮ ಮಗಳು ಹುಟ್ಟಿದಾಳೆ ವಾ ಅಂತ ಅಕ್ಷರ ಬರುತ್ತೆ ಓ ವಾ ವಿ ಓ ಅಂತ ಬರುತ್ತೆ ಬುದ್ಧಿವಂತಳಾಗಿದ್ದಾಳೆ ಚುರುಕಾಗಿದ್ದಾಳೆ ವಿದ್ಯಾಭ್ಯಾಸ ಖಂಡಿತ ಚೆನ್ನಾಗಿ ಬರುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕೋಲ್ಡ್ ಕಾಫ್ ಅಲರ್ಜಿಸ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ವಿದ್ಯಾಭ್ಯಾಸ ಚೆನ್ನಾಗಿದೆ ಟೆಕ್ನಿಕಲ್ ಲೈನಲ್ಲಿ ಖಂಡಿತ ಕಂಪ್ಯೂಟರ್ಸ್ ಓದಿಸ್ಬೋದು ಎಲೆಕ್ಟ್ರಾನಿಕ್ಸ್ ಓದಿಸ್ಬೋದು ಖಂಡಿತ ಚೆನ್ನಾಗಿರ್ತಾಳೆ ಆರೋಗ್ಯ ಚೆನ್ನಾಗಿರ್ತಾಳೆ ಇವಳ ಜಾತಕದ ಪ್ರಕಾರವೂ ಕೂಡ ನಿಮಗೆ 2012 ಇಸವಿ ಅಕ್ಟೋಬರ್ ತಿಂಗಳ ನಂತರ ಒಳ್ಳೆಯದಾಗುತ್ತೆ ಧನ್ಯವಾದ ಗುರುಜಿ ಗುರುಜಿ ಮುಂದಿನ ಪತ್ರ ಶೋಭಾ ಅವರು ಬರೀತಾ ಇದ್ದಾರೆ ಹೇಳಿಮ್ಮ ಇವರ ತಮ್ಮನ ಬಗ್ಗೆ ಕೇಳ್ತಾ ಇದ್ದಾರೆ ತಮ್ಮನ ಹೆಸರು ಯೋಗೇಶ್ ಯೋಗೇಶ್ ಹುಟ್ಟಿದ ದಿನಾಂಕ 19/10/1985 ಸಮಯ ಬೆಳಿಗ್ಗೆ 7:36 ಯೋಗೇಶ್ ಹೆಸರು ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಮೂಲ ನಕ್ಷತ್ರ ಧನುರಾಶಿಯಲ್ಲಿ ಯೋಗೇಶ್ ಅವರ ಜನನ ಏನು ಕೇಳ್ತಾ ಇದ್ದಾರಮ್ಮ ಯೋಗೇಶ್ ಅವರ ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ ಬಹಳ ವರ್ಷಗಳಿಂದ ಕುಜದೋಷ ಮತ್ತು ನಾಗದೋಷ ಇದೆ ಅಂತ ಗೊತ್ತಾಗಿದೆ ನಾಗದೋಷ ಅಂತಂದ್ರೆ ಸಪ್ತಮ ಸ್ಥಾನದಲ್ಲಿ 7ನೇ ಮನೆಯಲ್ಲಿ ರಾಹು ಕೇತುಗಳಿದ್ರೆ ನಾಗದೋಷ ಅಂತ ಸಾಮಾನ್ಯವಾಗಿ ಕೆಲವು ವರ್ಗದವರು ತೀರ್ಮಾನ ಮಾಡ್ತಾರೆ ಇನ್ ಕೆಲವರಿಗೆ ಸಪ್ತಮ ಸ್ಥಾನದಲ್ಲಿ ರಾಹು ಕೇತು ಇದ್ರು ಕೂಡ ಬೇಗ ಮದುವೆ ಆಗಿದೆ ಆದರೆ ಇವರ ಜಾತಕದ ಪ್ರಕಾರ ಇವರಿಗೆ ಸೂರ್ಯದಶೆ ನಡೀತಾ ಇದೆ ಈ ತುಲಾ ಲಗ್ನಕ್ಕೆ ಸೂರ್ಯ ಅಷ್ಟು ಒಳ್ಳೇದು ಮಾಡೋದಿಲ್ಲ 2013 ಇಸವಿ ಜನವರಿ ತಿಂಗಳ ನಂತರ ಅವರಿಗೆ ಚಂದ್ರದಶೆ ಬರುತ್ತೆ ಈ ವರ್ಷ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಈ ಗಣೇಶ ಗೌರಿ ಹಬ್ಬ ಕಳೆದ ನಂತರ ಮದುವೆ ಖಂಡಿತ ಸೆಟ್ಲ್ ಆಗುತ್ತೆ ಮುಂದಿನ ವರ್ಷ ಪ್ರಾರಂಭದಲ್ಲೇ ಮದುವೆ ಆಗುತ್ತೆ ಭಾನುವಾರದ ದಿವಸ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ತಪ್ಪದೆ ಹೋಗಿ ಬರಕ್ಕೆ ಹೇಳಿ ಒಳ್ಳೆಯದಾಗುತ್ತೆ ಧನ್ಯವಾದ ಗುರುಜಿ ಗುರುಜಿ ಮುಂದಿನ ಪತ್ರ ಹಾಸನ್ನಿಂದ ಭಾನುಮತಿಯವರು ಬರೆದಿದ್ದಾರೆ ಹೇಳಿಮ್ಮ ಭಾನುಮತಿಯವರು ಅವರ ಮದುವೆ ಬಗ್ಗೆ ಕೇಳ್ತಾ ಇದ್ದಾರೆ ಹೇಳಿಮ್ಮ ಭಾನುಮತಿ ಹುಟ್ಟಿದ ದಿನಾಂಕ 27/10/1987 ಸಮಯ ಮಧ್ಯಾಹ್ನ 2:45 ಭಾನುಮತಿಯವರು ಕೂಡ ಮೂಲ ನಕ್ಷತ್ರ ಧನುರಾಶಿಯಲ್ಲೇ ಹುಟ್ಟಿದ್ದಾರೆ ಮದುವೆಯ ವಿಚಾರ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಆಗಲೇ ಮದುವೆ ಹತ್ರ ಬಂದು ಹೋಗಿರ್ತಕ್ಕಂತಹ ಸಾಧ್ಯತೆ ಮೂಲ ನಕ್ಷತ್ರ ಅಂತ ಅದೇ ಮೂಲ ನಕ್ಷತ್ರ ಅಂದರೆ ಜನಗಳಿಗೆ ಯಾಕೋ ತಲೆ ಕೆಟ್ಟೋಗ್ತಾ ಇರುತ್ತೆ ಖಂಡಿತ ದೇವಸ್ಥಾನದ ಪೂಜಾರಿಗಳು ಯಾವ್ದಾದ್ರು ಕಾರ್ಯಕ್ರಮ ನೋಡ್ತಾ ಇದ್ರೆ ದಯವಿಟ್ಟು ಜ್ಯೋತಿಷ ವಿಚಾರ ಬಂದಾಗ ಮೂಲ ನಕ್ಷತ್ರದ ವಿಚಾರ ಪೂರ್ಣವಾಗಿ ತಿಳ್ಕೊಂಡು ಹೇಳಿ ಜಾತಕ ರೀತಿಯಾಗಿ ಭಾಳ ಚೆನ್ನಾಗಿದೆ ಬುದ್ಧಿವಂತರಿದ್ದಾರೆ ಎಲ್ಲ ಚೆನ್ನಾಗಿದೆ ಮದುವೆ ಅಡೆತಡೆ ಆಗಿದೆ ಈ ನವೆಂಬರ್ ಡಿಸೆಂಬರ್ ತಿಂಗಳೊಳಗೆ ಖಂಡಿತ ಮದುವೆ ಆಗುತ್ತಮ್ಮ ಹತ್ರ ಬಂದ್ಬಿಟ್ಟಿದೆ ಕಂಕಣ ಬಲ ಗುರುಬಲ ಎರಡೂ ಕೂಡ ಖಂಡಿತ ಬಂದಿದೆ ಶಿವದರ್ಶನ ಗುರುವಾರದ ದಿವಸ ತಪ್ಪದೆ ಸಾಯಂಕಾಲ 6 ಗಂಟೆ ನಂತರ ಹೋಗಿ ಮಾಡ್ಕೊಂಬನ್ನಿ ಈ ವರ್ಷ ಕೊನೆಯೊಳಗೆ ಮದುವೆ ಸೆಟ್ಲ್ ಆಗಿ ಆಗುತ್ತೆ ಧನ್ಯವಾದಗಳು ಗುರುಜಿ ವೀಕ್ಷಕರೇ ನೀವು ನಮ್ಮ ವಿಳಾಸಕ್ಕೆ ಪತ್ರಗಳನ್ನು ಬರೀಬೋದು ನಮ್ಮ ವಿಳಾಸ ಸುವರ್ಣವಾಹಿನಿ ಜ್ಯೋತಿರ್ಗಮ್ಯ ವಿಭಾಗ ಅಂಚೆ ಪೆಟ್ಟಿಗೆ ಸಂಖ್ಯೆ 5021 ಬೆಂಗಳೂರು 1 ನಾಳೆ ಬೆಳಗ್ಗೆ 8 ಗಂಟೆಗೆ ಜ್ಯೋತಿರ್ಗಮ್ಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ